ನೋಡ್ರಿ ನೋಡ್ರಿ, ನಾ ಕಿಡ್ಕಿ ಅಲ್ಲಿ ನೋಡ್ರಿ ನೋಡ್ರಿ. ಓ, ನೀಡ ಚಾನ್ಸ್ ರ ನೋಡ್ರಿ, ಇದು ಭಾರಿ ಕ್ಯಾಲೆಂಡರ್ ಇದು. ನಾ ಚೆನ್ನ ಟ್ರೈ ಮಾಡ್ವಿ ನೋಟನ. ಅಯ್ಯೋ ಎಂತ ಮಾಡು, ಇಲ್ಲಿ ಬಸ್ ಒಂದು ಕಿಟ್ಲೆ ಬೈಟ್ ಪೋರೆ ಆಯ್ನುಂಡು ಏದಾಚಿ ಹೋಮ್ ಸ್ಟೇ ಗತ್ತಿ ಪಿಂಜ. ಅಯ್ಯೋ ದುಡ್ಡು ಪಿಂಜ ಎಂತ ಮಾಡು, ಬೈಟ್ ಚಲ್ಲರೆ ಬಸ್ ಪೋರೆ ಇಲ್ಲ ಇಲ್ಲಿ. ಹ್ಮ್ ಆಚಿ ಬಾ ಪೋಕ. ಹಂಗನೆ ಬಳಕೇತಾರ ನಮ್ಮಲ್ಲಪ್ಪ. ನಾಡ ಕೈ ಪೋಚಿ ಬಾಬಾ ನೋಟನ ಬಾ ದಾರಂದು ನೋಟನ ನೋಡ್ರ. ಎಂತಾಯ್ತು ನಿಂಗಡ ಬೈಕ್? ನಂಗಡ ಗಾಡಿ ಚೆನ್ನ ರಿಪೇರಿ ಆಯ್ತಚ್ಚ, ಅದಂಗ ಇಂದೋರ್ ದಿನ ಇಪ್ಪಕ್ಕೆ ಏದಾಚಿಂಗು ಹೋಮ್ ಸ್ಟೇ ಆಚಿಂಗು ಪರ್ಲೆ ಕಿಟ್ವಾ? ಇಲ್ಲಿ ಏದು ಹೋಮ್ ಸ್ಟೇ ಕಿಟ್ಟುಲ, ಮನೆ ಆಚಂಗು ಪರ್ವಾಗಿಲ್ಲ, ಇಪ್ಪಕ್ಕು ಜಾಗ ಕಿಟ್ಚಂಗು ಮದಿ ಅಂದಾನೆ. ಏದು ಜಾಗ ಕುಟ್ಲ ಅದಂಗೆಲ್ಲ ತುಂಬಾ ಪಣ ಬೋಣಪ್ಪ. ಎಚ್ಚಕಪ್ಪ ದುಡ್ಡು ಅದಂಗ ದಂಡ ಆಯ್ರ ಅಪ್ಪ, ತಪ್ಪಿರ ದಂಡಾಯಿರ. ಪಿನ್ ಎಂತರೆ ಮಾಡು ಕೊಡ್ಕನ ದಂಡಾಯಿರ. ಇಂದಿಪ್ಪಕ್ಕ ಜಾಗ ಬೋಂಡಲ್ಲ ಬೈಟ್ ಬೋರೆ ಆಯ್ನಂಡು. ಹ್ಮ್ ಸರಿ ಕೊಡ ಇಷ್ಟ ಅಂದಕ್ಕ ನಾಡ ಮನೆ ತಪ್ಪಿ. ನೀಡ ಮನೆನ ಅಕ್ಕು ಪೊನ್ನು ಕಾಡ್ ಎಸ್ಟೇಟ್ ಬಂಗ್ಲೆ ಪೊನ್ನು ಕಾಡ್ ಎಸ್ಟೇಟ್ ಬಂಗ್ಲೋನ ಅಕ್ಕುರ
ದಾರು ದಾರು ಮೋನಿ ಮೋನಿ ಬಾರಿ ಬಲ್ಯ ಬಂದಿರ ಇಲ್ಲೋಟು ಇಲ್ಲೋಟು ಜ್ವಾರೆಲ್ಲ ಇಲ್ಲಿ ಬುದ್ದಿತ್ತು ಇಲ್ಲೋಟು ಎಲ್ಲಿರ ನೋಡಿಯ ಎಂತರ ಚಿಬ್ಬರು ಇದು ಚಿಬ್ಬರು 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 ನೀ ಎಲ್ಲಿ ಬೈತೀರಾ ನೀವು ಎಲ್ಲಿ ಹೋಗಿ ನಾನು ಬೆಂಬಲ ನಿಂತಿದ್ದೆ ಕೋಳಿ ರಂಗಣ್ಣ
ಸರ್ ಎನ್ನಂಗ್ ಸರ್ ನಂಗೆ ಮುಂಡತೆ ಕೂಳಿರೋ ಮನಕ್ಕೆಲ್ಲ ಪಾಪ ವಾಪಸ್ ಬೇಕ ಸರ್. ಏಯ್ ನೀ ಚೆನ್ನ ಮುಂಡತೀರು ನಂಗ ಮೀಡಿಯಾಕಾರ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಚಂಗು ಪೋಯ್ತು ಕ್ಲೋಸ್ ಅಪ್ ಶೂಟ್ ಮಾಡೋಣ್ರೇ ಬತ್ತಿಸಂಗಾಪ ಕುಡಿಕೆಲ್ಲ ಬತ್ತಿಸಂಗಾಪ. ಇಲ್ಲ ಸರ್ ಮುಂಡತೀರು ಸರ್ ಬೋಂಡ ಸರ್ ಅವ ಎಣ್ಣೋದು ನೇರು ಸರ್ ಅಲ್ಲಿ ಪೋನಿಂಗ್ ದಾರು ವಾಪಸ್ ಬಂದತ್ತಲೇ ನಂಗ ಪೋಯಿರೋಣ ಸರ್ ಮುಂಡತೆ ರಿಸ್ಕ್ ಸರ್ ಮುಂಡತೀರು. ನಾ ಎಣ್ಣೆ ಡ್ಯೂಟಿ ನಿಂಗ ಮಾಡೋಣ ಅಚ್ಚಕ್ಕೆ. ಓಕೆ ಸರ್. ಕೋಳಿಕೆಲ್ಲ ಬತ್ತೋ ನಿಂಗೆಂತಕ್ಕೆ ಬಬ್ಬ ದುಡ್ಡಕ್ಕೆ ಬಬ್ಬೀರಾ ಯೂಸ್ಲೆಸ್ ಫೆಲಾಸ್. ನಮಸ್ಕಾರ ಸರ್. ನಮಸ್ಕಾರ ಸರ್ ನಾನೇ ಕೊಯಮೂಡು ಕೇಶು. ಓ ನಿಂಗೆ ಕೊಯಮೂಡು ಕೇಶವಾ? ನಿಂಗೆ ಮೀಡಿಯಾ ಕರೀಂಗಳಾ? ಅಕ್ಕು ನಂಗೆ ಮೀಡಿಯಾ ಕರ. ಹಾಂ ಬರ್ರಿ. ಏಯ್ ಕ್ಯಾಮರಾ ಕೊಡ್ರ ಅವಂಗೆ. ಇದೇ ಪ್ರದೀಪ್ ಕ್ಯಾಮ್ರಾ ಇಡ್ತಾ. ಬರಿ 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 ಬರಿಯ ಬರಿ ನೋಡಿ ಇದೇ ಪೊನ್ಕಾವಡೆ ಎಸ್ಟೇಟ್ ಇದು ಐಸ್ಟರ ಗೇಟ್. ಓಹೋ ಇದ ನೋಟಿ ವೀಕ್ಷಕಗಳೇ ಇದೇ ಪೊನ್ನುಕಾಡು ಎಸ್ಟೇಟ್ರ ಗೇಟ್. ಇಲ್ಲೊರು ಕಾಂಪೌಂಡ್ ಉಂಡು ಕಾಂಪೌಂಡ್ ಒರು ಗೇಟ್ ಉಂಡು ಆ ಗೇಟಲ್ಲಿ ಚೋಂದರಾಡು ಉಂಡು ಬೋಲ್ತರಾಡು ಉಂಡು. ನೋಟಿ ನೋಟಿ ಆ ಗೇಟ್ಗೆ ಚೈನ್ ಬೋರೆ ಇಟ್ಟಿತ್ತು. ಬೋರೆ ಕೆಲಸ ಇಲ್ಲ ಹಿಂಗಕ್ಕೆ. ಎಂತರ ಬರೀ ಗೇಟ್ರ ಬಗ್ಗೆ ಎಣ್ಣೆಲ್ಲ ಮುಚ್ಚಂಡು ಮಿನ್ನಕ್ಕೆ. ವೀಕ್ಷಕಗಳೇ ನಿಂಗ ಈಗ ನೋಟಿ ನೋಡಿರ ಪೊನ್ನುಕಾಡು ಎಸ್ಟೇಟ್ರ ಗೇಟ್ ಇಲ್ಲಿಂದ 200 meters ಒಳ್ಳಕ್ ಪೋಚಿಂಗಿ ಅಲ್ಲೊರು ಭಯಂಕರ ಬಂಗ್ಲ ಕಿಟ್ಟುವ. ಆ ಬಂಗ್ಲನೇ ಪೊನ್ನುಕಾಡು ಎಸ್ಟೇಟ್ರ ಬಂಗ್ಲೋ. ಆ ಬಂಗ್ಲಲ್ಲಿ 25 ಬಯ್ಯ ದಂಡು ಕೊಲೆ ಆಯ್ತು. ವೀಕ್ಷಕಂಗಳೇ ಕಂಜ ಒರು ತಿಂಗಳ ಕೆತ್ತನೆ ಈ ತೋಟನ ಅವರು ಅಜ್ಜ ನೋಟಿ ನಿಂಜತ್ತು. ಇಕ್ಕ ಆ ಅಜ್ಜ ಚತ್ತ ಪಿಂಜ. ಈ ತೋಟದ್ರ ಉಳ್ಳಕ್ ಪೋಪಗು ಪ್ರತಿಯೊಬ್ಬ ಜನ ಬೋತೆಂಡು. ಕಾರಣ ಈ ತೋಟದ್ರ ಉಳ್ಳಕ್ ಪೋನಂಗ ದಾರು ವಾಪಸ್ ಬಂದೊಂಡಿಲ್ಲ. ವೀಕ್ಷಕಂಗಳೇ ಈ ತೋಟದ್ರ ಉಳ್ಳಕ್ ಪೋಯ್ತು ಬದುಕಿ ಬಂದವ ಎಂಚಂಗಿ ಅದು ಈ ಕೊಯಮುಡಿ ಕೇಶು. ಬಾರಿ ನಿಂಗ ಕೇಶುನ ಪರಿಚಯ ಮಾಡಿ ತಪ್ಪಿ ಎಣ್ಣಿ ಕೇಶು ನಿಂಗ ಈ ತೋಟದ್ರ ಉಳ್ಳು ಎಂತ ಅನುಭವ ಆಚೆಂದು. ನೋಟಿ ಈ ಪಿಸಾಚಿರ ಕಾಟಕ್ಕೆ ನಿತ್ಯಾನಂದನ ಕೈವಾಡ ಉಂಡು. ಹಂಗನೆ ಚೆನ್ನ ಸಂಘಟನೆ ಪಿನ್ನ ರಾಜಕೀಯಕಾರರ ಸಪೋರ್ಟ್ ಉಂಡು. ಮುಂಡತೀರಿ ಸರ್ ನಿಂಗ ಬಾಯಿಗೆ ಬಂದಿದ್ರೆ ತಕ್ಕ ಬರೆಯುತ್ತೆ. ಇಲ್ಲ ಇಲ್ಲ ಸ್ವಾಮಿ ನಡೆ ಈ ಚಾಯರ 3 ಟಿವಿಲಿ ಬರಡು. ನೋಟಿ ಅದಕ್ಕಾಯ್ತು ನಾನು ಮೇಕಪ್ ಮಾಡಿತ್ತು ಬಂದಿ. ನಿಂಗ ಟಿವಿಲಿ ಬರೋಂಡು ಎಣ್ಣಿತ್ತು ಬಾಯಿಗೆ ಬಂದದೆಲ್ಲ ಬರೆಯತಿ. ನಂಗಡ ಟಿವಿಲಿ ಬರೀ ಸತ್ಯ ಮಾಡಿ ಟೆಲಿಕಾಸ್ಟ್ ಮಾಡೋ. ಚೆನ್ನ ಸೈಡ್ ಬಿಡಿ ಹಂಗ ಬರಡು. ಈಗ ನಿಂಗ ಈ ತೋಟದ್ರ ಉಳ್ಳು ಆನ ಅನುಭವನ ಎಣ್ಣಿ. ಈಗ ನಂಗ ನಿನ್ನೊಂದು ಬೈಟ್ ಬಟ್ಟೆ ಗೊತ್ತಿಲ್ಲತ್ತ ಬಂಗ್ಲಕ್ಕೆ ಪೋಯ್ ತಿಂದಿತ್ತು. ಅಲ್ಲಿ ನೋಟಕ್ಕ ಕೂಲಿ ಬಂದಿರ್ತು. 4 ಗಾಬರಿ ಹಾಕಿ ಕೋವಿಡ್ ಕೋವಿಡ್ ಹೊರೆ ಪೋಯ್ತು. ಬುದ್ಧಿತ್ತು ಕೂಲಿ ಬುದ್ಧ ಪೋಚ. ಹಾ ಬುದ್ಧಿತ್ತು ಬೋಡೆಣ್ಣಿಗೆ ಕಾಟು ತಪ್ಪಿ ಪೊಟ್ಟು ಅಕ್ಕ ಕೂಲಿ ಸತ್ತು ಬೋಣ ಕಾಟುವೀರಾ? ಹಾಕಿ ಕಾಟ್ವಿ. ನೇರ ಆಯ್ತು. ನೇರ ಆಯ್ತು ಸರ್. ಬಾರಿ ಸರ್ ಸರ್ ಬಾರಿ ಸರ್ ನಂಗ ಬರೋಂಡು ಬಾರಿ ಸರ್. ನಾನು ಎನ್ನಂಗ್ರ ಮುಂಡತೆ ನಿಂಗ ಪೋಯ್ತು ಬಾರಿ. ಇಲ್ಲ ಸರ್ ನಿಂಗ ತೆರೆಂಗ ಬಂದಿದ್ದೆ ಬರೋಂಡು ಮುಂಡತೆ ಬರೋಂಡು ಮುಂಡತೆ ಬಾರಿ. ಅಲ್ಲ ಅಣ್ಣನಲ್ಲ ಇಲ್ಲ ಬಾರಿ ಬಾರಿ ಇಲ್ಲ ಇಲ್ಲ ನಿಂಗ ಇಲ್ಲ ಬಾರಿ 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 ಬಾರಿ. ನಾನು 8% ಬರ ನಿಂಗ ಬಂತೆ ಬರೋಂಡು. ಅಕ್ಕ ನಾ ಬರೋಂಡು. ನಿಂಗಡ ಧೈರ್ಯ ನಕ ನೋಟೊಂಡಿಕ ಸರ್ ಹೋಗ. ನೋಡಿ ದೂರದಲ್ಲಿ ಕಾಂಬಲ್ಲ ಅದೇ ನಾನೇ ಪೂಜಿತ್ತು ಪೂಜಿಟ್ಟಿ. ಅದು ನೇರಾಯ್ತು ಕೂಳಿನ. ಹ್ಮ್ ನೇರಾಯ್ತು ಕೂಳಿನೇ ಭಾರಿ ಡೇಂಜರ್ ಕೂಳಿ. ಹಲೋ ನೋಡಿ ನೋಡಿ ನಂದನ ಬುದ್ಧಿತ್ತು ಕೂಳಿ. ಕೂಳಿ ನೋಡಪ್ಪ
ನಾಡ ಮಂಡ್ಯಕ್ಕೆ ಬಜ್ಜಿ ತೋಡಿವ್ಯಾ ಬುಡ್ಲರ್ ನಿನ್ನ. ಅಯ್ಯೋ ಇದು ಚುಬ್ರು. ಹೇ ಚುಬ್ರು ಇದು ನೀಯ. ಹೇ ನಿಡಮ್ಮಾದ ಕೈಪಕ್ಕ ನಾಡ ಮಂಡ್ಯಕ್ಕೆ ಬಜ್ಜಿ ತೋಡಿವ್ಯಾ. ನಿನ್ನ ಈ ಕೂಳಿರ ಬಗ್ಗೆ ನಿಂಗಡ ಅಭಿಪ್ರಾಯ ಎಂತ ಸಾ? ಹೇ ಮುಚ್ಚನ್ ಪೋರೆ. ನಾಡ ಮಂಡೆ ಬೆಸಿ ನಾಕ್ ಕೂಳಿಯಲ್ಲ ಕೂಳಿರ ಬೈ ಮಣ್ಣಿಟ್ಟು. ಬಂಗ್ಲೋ ದಾರಚೆ ಬಾರಿ. ಏ ದಾರಚೆ ಬಾರಿ ಅಪ್ಪ ದಾರಚೆ ಬಾರಿ. ನಂಗಬಪ್ಪ ಕಾವ್ಯ ನೀನಚ್ಚೆ ಬಾ ಕಾವ್ಯ. ಇಲ್ಲ ಇಲ್ಲ ನಾ ಬಪ್ಲೆ. ನೀ ಅಚ್ಚೆ ಬಾರ ನೋಡಿ ನಂಗ ಮೀಡಿಯಾ ತರ ಹಿಂಗ ಹೆಂಚಂಗಿ. ಬರೀ ಜನಕ್ಕೆ ನ್ಯೂಸ್ ಹಚ್ಚಿಡೋ ಮಾತ್ರ ನಂಗಳ ಕೆಲಸ ಅಲ್ಲ. ಕಷ್ಟದಲ್ಲಿ ಉಳ್ಳಂಗಕ್ಕ ಹೆಲ್ಪ್ ಮಾಡೋದು ನಂಗಳ ಕರ್ತವ್ಯ. ಇಲ್ಲೋರ್ ಆಸಾಮಿ ನಡುಪೊಟ್ಟಿತ್ತು ಬುದ್ಧಿತ್ತು ಬಾರಿ ನಂಗೆಲ್ಲ ಕೂಡಿತ್ತು ಹಂಗಕ್ಕೆ ಕರ್ಮ ಕರ್ಮ ಎಲ್ಲ ಚೆನ್ನಾಗಿ ಕೈ ಹಿಡಿ. ಇನ್ನೊಂಗ್ರು ಬುಡ್ರ ಬುಡ್ರ ದಾರಚಂಗೊಬ್ಬ ಬಾರಿ ಅಪ್ಪ ನಾನು ಆರ್ಟ್ ಪೇಸೆಂಟ್ ಬರ. ನೋಡಿ ನಂಗಡ ಊರಲ್ಲಿ ಧೈರ್ಯಕಾರ ಹೆಂಚಂಗೆ ಇವನೇ ಇವನೇ ಕಾಕೆಂಗೆ ಹೋಯ್ ಬರ ಬರ. ನಾನು ನಾ ಒಬ್ಬನೇ ಇದು ನನ್ನ ಖಾತಾ ಕೇಳ. ನಿಂಗೆ ಮುಂಜೆ ಹೋಯ್ ನಾ ನಿಂಗಡ ಬೈಯಲ್ಲ ಒಕ್ಕಚ್ಚ ಬಾ. ಅಯ್ಯೋ ಅಯ್ಯೋ ಬುಡ್ರ ಬುಡ್ರ ಏಯ್ ಬಾಯಿಲಿ ಎಲ್ಲಿ ಕೊಡು ಬಂದೆ ಬಂದೆ ನಂಗೆ ನಿಂಗೆ ಬೈ ಬೈ ಬಪ್ಪಿ ಎಲ್ಲಿ ಕೊಡು. ಇಲ್ಲ ಇಲ್ಲ ಓಡ್ಲೆ ಬಪ್ಪಿ ಬಾ ಒಳಕು ಪಕ್ಕ ಒಳ್ಳು ಪೋಯ್ತು ಕವರೇಜ್ ಮಾಡೋಣ. ಇಲ್ಲ ಇಲ್ಲ ನಿಂಗೆ ಉಳುಕು ಬೈ ಕೂಳಿಯಲ್ಲ ಪರಮಿಂದ ಪಪ್ಪ ನಾನು ಇಲ್ಲಿ ನೋಡ್ಕೊಂಡಿಪ್ಪಿ ನಿಂಗೆ ಬತ್ತದಂದು ಬೋಂಡ. ನೀ ಬಾ ಮುಂಡತೆ ನೀ ಬಾಯಿ ಮುಚ್ಚೊಂಡು ಫೋರ್ ಮತ್ತೆ ಪಡಿಯಡ್ರೇ ಎನ್ನಂಗ್ರ ಪಡಿಟ್ಟೆ ಲಾಕೆಡ್ರ ಏ ಕೇಸು ಪಡಿಯಡ್ರ. ನೋಡ ಮಂಡ ಬೊಜ್ಜವನ್ನ ಈ ಸಂಡ್ರಳು ಬೊಜ್ಜ ಮಂಡ್ ಓಡಿಸಿತ್ಲೆ ನೆಂಚಂಗೆ ನಾಳೆ ಬೇಡ ಚಂಡ ಬಿಡ ಚೂಬ್ರೆ ಅಲ್ಲ ಎಲ್ಲಿ. ಅಯ್ಯಪ್ಪೋ ಕುಳಿ ಕಲ್ಲು ಬೊಜ್ಜಿರ್ತಿ. Thank you.
ಇವ ಎಲ್ಲಿಗೆ ಹೋಗಿದ್ರೆ ಕಾಂಬದೇ ಇಲ್ಲೇ ಹೆಚ್ಚಕ್ ನೇರ ಆಯ್ತು. ಹೇ ಕೂಳಿಗಿಳಿ ಕೊಂದಿರ್ತಾ ಮಾರ ಅವನ್ನ. ಕೂಳಿ ಬಾಟಿರುತ್ತೆ ಕಾಂಬ. ಹೇ ಅವ ಚತ್ತು ಪೋಚಿಂಗ್ ಬಾರಿ ತೊಂದ್ರೆ ಆಪಾರ. ನಂಬ ಕೈಲರ ಅದು ಬಾರಿ ಡೇಂಜರ್ ಪಿಸಾಚಿ. ಏ ಬಾರಿ ಅಪ್ಪ ಓಮೋ ಪೋಯ್ತು ನೋಟಂಗ. ಏ ಬಾರಿ ಅಪ್ಪ ಎಲ್ಲ ಧೈರ್ಯ ಮಾಡಿತ್ತು ಪೋಕ. ಸರಿ ಬಾರಿ ಧೈರ್ಯ ಮಾಡಿತ್ತು ಪೋಕ. ಬರ ಬರ ನಂಗ ಪೋದು ಬಾಂಡ್ರ ಹಂಗ ಪಾಡು ಅಡಿ ಕೂಳಿಂದ್ರ. ಅಲ್ಲ ನಡ ಮಂಡೆಗೆ ಪೊಜ್ಜಿ ಅಲ್ಲ ನಡ ಮಂಡೆ ಒರ್ತಿ ಅಲ್ಲ ಅದೇನಂತ ಗೊತ್ತಾಯ್ತಲ್ಲ ಇದೆಲ್ಲ ರೆಡಿ ಆಡ್ ಇಕ್ಕ ಚೆನ್ನೈ ಅಲ್ಪ ಮಾಡಿ ಬಾ ಪಿಂಜ ನಿನ್ನ ನೋಟು ಇರ. ಈ ಪ್ರತಿ ಬೆಳ್ಳಿಗೆ ಹೋಚಿ. ಏ ಈ ರೂಮಲ್ಲಿ ನೋಟು ಚಂಗ ಅಪ್ಪ ಒಳ್ಳೆ ನೋಡಣ. ಸರ್ ನೋಡಿ ಸರ್ ಅದು ನೇರಾಯ್ತು ಕೂಳಿನೇ ಸರ್. ಅದು ನೇರಾಯ್ತು ಕೂಳಿನೇ ನೇರಾಯ್ತು ಕೂಳಿ. ನೀ ಬರ್ತಾರ ಸರ್ ಎಂತ ಸರ್ ಅಲ್ಲಿ ನೋಟು ಒಂದಿಲ್ಲ ಸರ್. ಚೆನ್ನಾಗಿ ಸ್ಲೋ ಮೋಷನಲ್ಲಿ ಇಡು ನೋಟನ್ನ. ಕೂಳಿ ನೋಟಿತು ಪನಿ ಬಂದಿದ್ದ ಚಕ್ಕೆ ಧಾರಣ್ಯ ಧಾರಣ್ಯ ಕೂಳಿ ನೋಟಿತು ಪನಿ ಬಂದಿ ಅಂದ ಅನ್ನನೆ ಹೊಂದಿಲ್ಲ ನೋಟ ನೀವು ಮುಂಡತೆ ಕೂಳಿ ನೋಟಿತು ಪನಿ ಬಂದಿ ನಡಪ್ಪಂಗ ಪನಿ ಬಂದಿ. ಹಾಯ್ ಅಂಕಲ್. ಹಾಯ್. ನೀನು ನಮ್ಮ ಡ್ಯಾನ್ಸರ್ ರಜನಿ ಬಿಂದು ಅವರ ಮಗ ವಿನೋದ್ ಅಲ್ವಾ? ಹೌದು ಹೌದು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸರ್. ಏ ಸರ್ ಬಾಯಿಲಿ ಯಾರು ಬಂದಿದ್ದಾರೆ ನೋಡು. ನಮಸ್ತೆ ಆಂಟಿ. ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ ನಮ್ಮ ಫ್ರೆಂಡ್ ರಜನಿ ಬಿಂದು ಡ್ಯಾನ್ಸರ್ ಅವ್ರ ಮಗ ವಿನೋದ್ ಅಂತ. ಹೌದು. ನಾನು ಕೊಡಗಿನಲ್ಲೇ ಓದಿದವನಪ್ಪ. ಹೌದಾ ಅಂಕಲ್? ನಾಕು ಕೊಡತಕ್ಕ ಚಾಯ್ಲ್ ಪಾಪ. ಓ ನೇರ ಅಂಕಲ್ ಬಾರಿ ನಲ್ಲದಾಚಿ. ಅಳ್ತಾ
ಜರ್ನಿಯ ವಿನೋದ್ ಜರ್ನಿ ಅಲ್ಲ ಚಾಯ್ ನಿನ್ ಜೊತ ಜರ್ನಿ ತುಂಬಾ ಚಾಯ್ ಅಂತ ಅಂಕಲ್ ನೀಡಪ್ಪ ನಲ್ಲ ಡ್ಯಾನ್ಸ್ ಅವ ನಾಡ ಭಾರಿ ಫ್ರೆಂಡ್ ಅವನ್ ಡ್ಯಾನ್ಸ್ ಹಂಚಂಗಿ ನಾಕು ಪಂಚ ಪ್ರಾಣ ಅವ ಏದು ಕಾಂಪಿಟೇಷನ್ ಪೋಚಂಗಿ ಅವ ಗೆದ್ದಿದ್ದೆ ಬಂದೋಣ ಜೊತೆ ಅವ ಚೋತದ್ದೇ ಇಲ್ಲ ಇಕ್ಕ ನಾಡ ಆಸೆ ಅಂತ ಗೊತ್ತುಂಡ ನೀ ಅದೇ ತರ ತಾಯ್ತು ಈ ಕಾಂಪಿಟೇಷನ್ ಅಲ್ಲಿ ಗೆದ್ದಿಟ್ಟ ಗೆಲ್ಲೊಂಡು ಆಚಾ ಆ ವಿಶ್ವಾಸ ನಾಕು ಉಂಡ ಅಂಕಲ್ ಅದು ಅಲ್ಲತೆ ನಾಕು ಕೊಡೋ ಅಕಾಡೆಮಿಂಜ ನಾಕು ಗೊತ್ತುಂಡು ಇದು ಕುಪ್ಪಚಾಲೆ ಇದು ಸಾಮಾನ್ಯ ಡ್ರೆಸ್ ಜ್ಞಾನ ಮಾಡಿತೀನಿ ನಿಂಗ ಇದು ಕೊಡಗಲು ಬಲ್ಲೆ ಬಲ್ಲೆ ಡ್ಯಾನ್ಸರ್ ಇಟ್ಟಂತ ಡ್ರೆಸ್ ಅಂಕಲ್ ಅಚ್ಚಕ್ಕ ಪವರ್ಫುಲ್ ಡ್ರೆಸ್ ಅಂಕಲ್ ಇದು ಓ ಐ ಸಿ ವಂಡರ್ಫುಲ್ ವಂಡರ್ಫುಲ್ ಇರುವತ್ತಂಜು ಕಾಲತ್ರ ಬಯ್ಯ ಬಲ್ಲೆವ್ರು ಡ್ಯಾನ್ಸರ್ ಇಟ್ಟಂತ ಡ್ರೆಸ್ ಇದು ಆಚಂಗಿ ವಿದ್ಯಾವನ ಬದುಕೋಕೆ ಬಿಟ್ಟಿದ್ಲೆ ಪಾಪ ಇರುವತ್ತಂಜು ಕಾಲ ಕೈಂಜ ಪಿಂಜ ಈ ಡ್ರೆಸ್ ನ ಉಡುವಂತ ಭಾಗ್ಯ ನಾಕು ಬಿಟ್ಟಿಜಿ ನೋಡ್ತೀನಿ ಅಂತೂ ನಿನ್ನ ಡ್ಯಾನ್ಸ್ ನೋಡೋ ಭಾಗ್ಯ ನಮ್ಗೆ ಸಿಕ್ತಲ್ಲ ಅಕ್ಕೂರ ನೀ ಅನ್ನ ಆಚಂಗಿ ಈ ಕಾಂಪಿಟೇಷನ್ ಗೆದ್ದದಂಗೆ ನಾಕು ನಾಡ ಸ್ನೇಹಿತಣ್ಣ ಮೋಯಣ್ಣಕ್ಕೆ ಭಾರಿ ಖುಷಿಯಪ್ಪ ಆಯ್ತು ಇವತ್ತು ಒಳ್ಳೆ ಸ್ಪೆಷಲ್ ಅಡಿಗೆ ಮಾಡಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಊಟ ಮಾಡ್ಕೊಳ್ಳೋಣ ಅಕ್ಕ ಪಾಪ ನಾಕು ತುಂಬಾ ಕೆಲ ಬೈಚಿಟ್ಟು ಹೋಯ್ತು ಅಂಕಲ್ ಚೆನ್ನ ಬಾತ್ರೂಮ್ ಕಾಡ್ತೀನಿ ತಗ ಕುಳಿಸಿದ ಫ್ರೆಶ್ ಆಯ್ತು ಬಪ್ಪಗಿಂಜ ಅಂಕಲ್ ಓಕೆ ಸರಿ ಸರಿ ಬಾತ್ರೂಮ್ ಇಲ್ಲೇ ಉಂಡಪ್ಪ ಹೋಯ್ತು ಬೆರಿಯ ಬಂದಿರು ಉಂಗನ ಗಂಡದ ಮೋಯಿಲ್ ಅಂಕಲ್ ಕಾಂಬದೇಲೆ ಓ ಆ ವಿಷಯತನ ನೀಕ್ ಎಣ್ಣೋಕೆ ಮರಂದು ಪೋನೆ ಅವಂಗ ಮಂಗಲ ಫಿಕ್ಸ್ ಆಯ್ತು ಇನ್ನು ದಂಡ ತಿಂಗತ್ಲೇ ಮಂಗಲ ಓ ಗುಡ್ ನ್ಯೂಸ್ ಅಂಕಲ್ ಹಾಕು ಹಾಕು ಮೂಡಿ ನಿಂಗಳೇ ನೋಟೇದ ಅಲ್ಲ ನಂಗ ಎಲ್ಲಪ್ಪ ಮೂಡಿ ನೋಟೋ ಅವನೇ ನೋಟಿ ಬೆಚ್ಚಂಡಿತ್ತು ಕೈಂಜ ಅಂಜು ಕಾಲ ತಂಜು ಲವ್ ಮಾಡಿ ಉಂಡು ಮೂಡಿ ಮಾತ್ರ ಭಾರಿ ಚಾಯ್ ಉಂಡು ಇಕ್ಕ ಏದು ಪಾರ್ಕ್ ಗಾರ್ಡನ್ ಅಂದು ಸುತ್ತಂಡುಂಡೋ ನೋಟ್ರೆ ಮಳೆ ಎಲ್ಲ ಭಾರಿ ಕಮ್ಮಿ ಆಚೆ ಇನ್ನೂ ಆಚಂಗಿ ಎಂತ ಮಾಡುವೋ ನಾನು ನೀಡ ಪಪ್ಪ ಸ್ಕೂಲ್ ಪೋಪಕ ಎನ್ನೇನೆ ಇಂಜತ್ತು ಹಾಯ್ ರಾಕಿ ಹಾಯ್ ಹಲೋ ನೋಡಪ್ಪ ನಿಂಗೆ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ ರಜನಿ ಬಿಂದು ಕೊಡಗಲಿದ್ದಾರೆ ಅಂತ ಅವನ ಸುಪುತ್ರ ಇವನು ಎಸ್ ಐ ಎಂ ವಿನೋದ್ ಪ್ಲೀಸ್ ಕೂತ್ಕೊಳ್ಳಿ ಇಲ್ಲ ನಂದಾಯ್ತು ನೀವು ಊಟ ಮಾಡಿ ಕ್ಯಾರಿ ಆನ್ ನಿಂಗಡ ಮೋ ಆಲ್ರೆಡಿ ಉಂಡಿತಾಯ್ತು ಕಾಂಬ ಎಕ್ಕಲು ಅನ್ನನೆ
ಇಕ್ಕೆಲ್ಲ ಫಾಸ್ಟ್ ಫುಡ್ ಅವಳಿ ನೋಡಪ್ಪ ನೀಕೆ ಸ್ಪೆಷಲ್ ಆಯ್ತು ಮಾಡಿ ಬಾರಿ ಜಾಯ್ನ ಅಂಕಲ್ ನೇರ್ ಹೋಟೆಲ್ ಫುಡ್ಡೇ ಚಾಯ್ ಪಿಲ್ಲ ಅಂಕಲ್ ಇಕ್ಕೆಲ್ಲ ಬರೀ ಫಾಸ್ಟ್ ಫುಡ್ ಎಂತಪ್ಪ ನಾ ಎಣ್ಣದು ಕರೆಕ್ಟ್ ಅಲ್ಲ 100% ಕರೆಕ್ಟ್ ಅಂಕಲ್ ಕೊಡಗರ ಟೇಸ್ಟ್ ಇಂತೂ ಅವ್ರ ಸೌಂಡ್ ಬಂದು ಅಂಕಲ್ ಮೋಸ್ಟ್ಲಿ ವಾಲಾ ಕ್ಯಾಸೆಟಿನ ಗಿಟ್ಟಿಯತ ಅಂದ್ ಕುಕ್ಕಂಬ ಅಲ್ಲ ಮೋಸ್ಟ್ಲಿ ನನ್ನ ಅರ್ಥ ಬಂದು ಕ್ಯಾಸೆಟಿನ ಮೋವನ ಗಿಟ್ಟಿದಿಕ್ಕು ಅಂದ್ ಇಟ್ಟಿದ್ದಿಕ್ಕು ಬಾರಿ ಅಂಕಲ್ ಪೋಯ್ತು ಟೂಮುಲ್ ನೋಟನ ನೋಟನ ಡ್ರೆಸ್ ಸ್ಟೈಲ್ ಓಡೋಂಥ ಸ್ಟೆಪ್ಸ್ ಇದನ್ನೆಲ್ಲ ನೋಡ್ತೀನಿ ಅವ್ರು ಕೊಡುವ ಕುಂಜಾಡ್ನೇ ಅಪ್ಪ ಅಂತ ವಾವ್ ಅಮೇಝಿಂಗ್ ನಿಂಗೇನು ಎಣ್ಣೆ ಕೊಡ್ತೀನಿ ಅಂಕಲ್ ಈ ಡ್ರೆಸ್ ಇಡೋಕೆ ನೋ 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 ನಾಕೇ ಇಡೋಕೆ ಗೊತ್ತೇ ನಾ ಎಣ್ಣೆ ಎಣ್ಣೆ ಕೊಡ್ಕೋ ಅಮಂಗೆ ಓ ನಿಂಗೆ ಎಣ್ಣೆ ಕೊಡ್ತೀನಿ ಅದು ಅಕ್ಕ ಅವ ಹೆಂಗ ಇಡ್ತೈತಿ ಭಾರಿ ಚಾಯ್ಲೆ ಮಾಡಿದ್ರಲ್ಲ ಈ ಡ್ರೆಸ್ನ ವಾವ್ ಕೊಡಗಾಟ ಭಾರಿ ಚಾಯ್ ದಾಟಿ ನೋಡ್ಯಾರ ದಾರ ಬರ್ತಿದೆ ನೀಕ ಇದೆಲ್ಲ ನಾಡ ಗುರು ಪರಿಮಂಡ ಅಪ್ಪಚೋಂಡಿ ತಂದದ್ದು ನಾನೇ ಬೊಪ್ಪಂಡ ಜಪ್ಪು ಬೊಪ್ಪಂಡ ಜಪ್ಪು ಸುಬ್ಬಯ್ಯ ನಾಡ ಪೊಣ್ಣನ ಕೆಣಕಿತ್ತು ನಾಡ ಭವಿಷ್ಯಕ್ಕೆ ತಿತ್ತು ಬಂದ ಕಾಳಗಳ ನನ್ನ ಪುತ್ರ ತಂಗಿ ಬೊಪ್ಪಂಡ ಜಪ್ಪು ಸುಬ್ಬಯ್ಯನೇ ಹುಡುಲ போய் அங்கிள் அவன் டிரெஸ் நம்ம ஊத்தி அங்கிள் அவன் போய் நோட்டி ஏனாகுது நோடணும் சும்மா மக்கு ஏனாகுது நோடணும் மொதல் ராக்கி ಹಲೋ ರಾಕಿ ಏನಾಯ್ತಪ್ಪ ಹಲೋ ಸರ್ ವಿನೋದ್ ಸರ್ ನಿಂಗೆ ತಂದಂತ ಡ್ರೆಸ್ ಉಂಡಲ್ಲ ಸರ್ ದಯವಿಚಿತ ನಾಕ ಅದು ಬಾಂಡ ಸರ್ ಅದು ನಾಕ ಆ ಡ್ರೆಸ್ ನ ಬಾರ ಚೇಂಜ್ ಮಾಡ್ತಾರೆ ದಯವಿಚಿತ ನಾಕ ಆ ಡ್ರೆಸ್ ಬಾಂಡ ವಿನೋದ್ ವಿನೋದ್ ನೋಡಿ ಹೋಗಿ ಅವನು ಎಲ್ಲೋದ ಅಂತ ನೋಡಿ ಹೇಳು ಮಗನೇ ಏ ರಾಕಿ ಏನಾಯ್ತಪ್ಪ ನಿನಗೆ ರಾಕಿ ಏನಾಗಿದೆ ನಿನಗೆ ಹೇಳು ಏನಾಯ್ತು ಕಾರತ್ತಿ ಹೋಗ್ಬಿಟ್ಟರೆ ಕಾರತ್ತಿ ಹೋಗ್ಬಿಟ್ನ ಹೋದರೆ ಏನಾಗಿದೆ ಬನ್ರಿ ಇಲ್ಲಿ
ಅಲ್ಲಿ ಮಗನ ಹೇಳಾಕೊಳ್ತಾ ಇದ್ದೇನೆ, ಇಲ್ಲಿ ನೀವು ಗೊರಕೆ ಹೊಡಿತಾ ಇದ್ದೀರಾ. ಬನ್ನಿ ನೋಡ್ರಿ ನಮ್ಮ. ಅಯ್ಯೋ ಮಗನೇ, ಏನಪ್ಪ ನಿಂಗೆ ಕಮ್ಮಿ ಮಾಡಿದೀವಿ ನಾವು? ಇಳಿಯಪ್ಪ ಕೆಳಗಡೆ ಇಳಿಯಪ್ಪ, ಇಳಿ 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 ಮಗನೇ. ಯಾಕೆ ನಿಂಗೆ ಇಷ್ಟಪಟ್ಟ ಹುಡುಗಿನೇ ಮದುವೆ ಮಾಡಕ್ ಹೊರಟಿದ್ಯಲ್ಲಪ್ಪ. ಅಮ್ಮ ಈಗ ಏನಾಯ್ತು? ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೀವರು ನಿನ್ನ. ಹೋಗಿ ಮಾತು ಬಿಟ್ಟು ನೇರವಾಗಿ ಮಾತಾಡಿ. ಇಷ್ಟೆಲ್ಲ ಇದ್ರು ನೀನ್ ಯಾಕಪ್ಪ ಹೀಗೆ ಮಾಡ್ಕೊಳಕ್ ಹೊರಟೆ? ಸುಸೈಡ್ ಮಾಡ್ಕೊಂಡು ಹೋಗ್ತಿದ್ಯಲ್ಲೋ ನೀನು. ಅಪ್ಪ ಅಮ್ಮ ಏನಾಗಿದೆ ನಿಮ್ಮಿಬ್ರಿಗೆ? ನನ್ನ ನೋಡಿದ್ರೆ ಒಳ್ಳೆ ಭೂತ ನೋಡ್ದಂಗ ಆಡ್ತಾ ಇದ್ದೀರಾ? ಅಷ್ಟಕ್ಕೂ ನಾನ್ ಯಾಕೆ ನೇಣ ಹಾಕೊಳ್ಳಿ? ಬಲ್ಬಲ್ಲಿ ಇದ್ದ ಧೂಳನ್ನು ಒರೆಸ್ತಾ ಇದೆ ಅಷ್ಟೇ, ಬಲ್ಬ್ಗೆ ಯಾರು ನೇಣ ಹಾಕೋತಾರ? ಅಯ್ಯೋ ಶನಿ ಶನಿ ಶನಿ, ಎಲ್ಲ ದಿನದಿಂದ ಆಗೋದು ಇದ್ರ. ನಾನು ಮಾತಾಡ್ಕೊಂಡು ನೀವು ಹಿಂಗೆ ಬಂದ್ಬಿಟ್ಟಿದ್ರು. ಹೌದು ಕಣೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ವಿನೋದ್ ತಂದ ಬಟ್ಟೆ ಹಾಕದ್ನಲ್ಲ, ಆ ಬಟ್ಟೆ ಹಾಕಿದ ಮೇಲೆ ಅವನು ಹೇಗೇಗೋ ವಿಚಿತ್ರವಾಗಿ ಆಡ್ತಾ ಇದ್ದಾನೆ, ಮತ್ತೆ ಅದೇನೋ ಜಪ್ಪು ಗಿಪ್ಪು ಅಂತ ಎಲ್ಲ ಕಲರಿಸ್ತಾ ಇದ್ದಾನೆ. ಆ ಬಟ್ಟೆಯಿಂದ ಏನಾದ್ರೂ ನಮ್ಮ ಮಗನ ಮೇಲೆ ಯವ್ವಗಿವ ಏನಾದ್ರು ಇಟ್ಕೊಂಡಿದ್ಯೇನೆ? ಹೌದ್ರಿ, ಬೇಡ ಕಣೆ, ಈಗ ಈಗ ಹೋಗಿ ನೋಡೋ ಪರಿಸ್ಥಿತಿಲಿ ಅವನಿಲ್ಲ. ನಾಳೆ ಬೆಳಿಗ್ಗೆ ಹೋಗಿ ಮಾತಾಡಿ ಬರೋಣ. ಅಲ್ಲ ಕಣೆ, ಅವನು ನಮ್ಮ ಮಗ ರಾಖಿ ಆಗಿದ್ರೆ ಪರವಾಗಿರ್ಲಿಲ್ಲ, ಏನಾದ್ರೂ ಆ ಜಪ್ಪು ಕಿಪ್ಪು ಜವ್ವ ಆಗಿದ್ರೆ. ಜಪ್ಪು ಸತ್ತಿದ್ಯೇನಪ್ಪ? ಅಯ್ಯಯ್ಯೋ ಜಪ್ಪು ಅಲ್ಲ ರೀ, ನಮ್ಮ ಮಗ ರಾಖಿ. ರಾಖಿ ರಾಖಿ ಮಲಗಿದ್ಯಾ ಕಂದ? ರಾಖಿ, ಏ ರಾಖಿ. ಏನಿದೆ ಇಷ್ಟೊತ್ತಲ್ಲಿ? ಅಪ್ಪ ಕನ್ಫರ್ಮ್ ಆಯ್ತಪ್ಪ, ಕನ್ಫರ್ಮ್. ಅಪ್ಪ ಏನಿದ್ ನಿಮ್ಮ ವೇಷ? ಓ ಇದ ಒಂದು ವಿಶೇಷ ಪೂಜೆ ಮಾಡ್ತಾ ಇದ್ದೀಯಪ್ಪ ಅಷ್ಟೇ. ಅಪ್ಪ ನನಗೇನೇನೋ ಕನಸು ಬೀಳತ್ತಪ್ಪ. ಯಾರೋ ಒಂದು ಹುಡುಗಿನ ಇಟ್ಕೊಂಡಾಗೆ, ನನ್ನ ಕೊಲ್ಲಕ್ಕೆ ಬಂದ ಹಾಗೆ. ಗಿಡ ಮರ ಕಾಫಿ ತೋಟ ಹಳೆ ಬಂಗ್ಲೆ ಕಾಳಿಗುಡಿ ಒಂದು ಕಾಳಿಗುಡಿ ಮಗನೇ ಅದು ಕಾಣಿಸ್ತಾನೆ ಅಪ್ಪ. ಆರಾಮಾಗಿ ಮಲ್ಕ, ನಿದ್ರೆ ಬೇಡ ಮಗ. ಒಟ್ಟು ನಿಮ್ಮ 5 ಗಾಡಿ ಸರ್ವಿಸ್ ಮಾಡಿ ಕಳಿಸಿದ್ದೀನಿ ಸರ್, ಇನ್ನೊಂದು 2 ಗಾಡಿಯನ್ನು ಬ್ಯಾಲೆನ್ಸ್ ಇರಬೇಕಷ್ಟೇ. ನನ್ನ ಗಾಡಿ ಯಾರೇ ತಗೊಂಬಂದ್ರೂ ನೀಟಾಗಿ ಸರ್ವಿಸ್ ಮಾಡಿ ಕಳಿಸ್ಬೇಕು, ಆಯಿತಾ? ಖಂಡಿತವಾಗಿ ಸರ್. ಇನ್ನೊಂದು 6 ತಿಂಗಳೊಳಗೆ ಹೊಸ ಗಾಡಿ ರೆಡಿ ಇರಬೇಕು. ಓಕೆ ಸರ್.
ಹೊಸ ಮಾಡಲ್ ಗಾಡಿ ಯಾವುದೇ ಇದ್ರೂ ಅದು ನಮಗೆ ಫಸ್ಟ್ ಬೇಕು. ಯಾವ ತರ ಪೇಮೆಂಟ್ ಮಾಡಬೇಕು? ಮಂತ್ಲಿ ಪೇಮೆಂಟ್ ಸರ್. ಮಂತ್ಲಿ ಪೇಮೆಂಟ್ ಸರ್, ಒಂದು ಗಾಡಿ ಬುಕ್ ಮಾಡಿದ್ದೆ, ಗಾಡಿ ಬರಲಿಲ್ಲ ಸರ್. 7 ಲಕ್ಷ ಜೀವರೆ ಸರ್. ಎಕ್ಸ್ಕ್ಯೂಸ್ ಮೀ, ಒಂದು ಗಾಡಿ ಬುಕ್ ಮಾಡಿದೆ, ಇನ್ನೂ ಬರಲಿಲ್ವಲ್ಲ. ಏಯ್ ಅಣ್ಣವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಕಾಣಕಿಲ್ಲ ನಿಂಗೆ? ಏಯ್ ಯಾರ ನೀನು? ಹೋಗಾಚೆ, ಕಣ್ ಕಾಣಿಸಕ್ಕಿಲ್ಲ ನಿಂಗೆ. ಓಕೆ ಸಾರಿ ಸಾರಿ ಸರ್. ಆದಷ್ಟು ಬೇಗ ಎಲ್ಲ ಏರ್ಪಾಡು ಮಾಡು, ಗೊತ್ತಾಯ್ತಾ? ಆಯ್ತು ಸರ್. ಯಾರ ಇವಳು? ಸರ್, ಇವಳು ನನ್ನ ಮದುವೆ ಬೇಕಿರೋ ಹುಡುಗಿ ಸರ್. ವರದಾನ ಹೊಡೆದಾಗ ನೀನು ಜೊತೆಲಿದ್ಯಾ? ಹೌದು ಸರ್. ಅವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಸರ್. ಇವನು ಅವ್ನು ಯಾಕೆ ಹೊಡೆದ ಅಂತನೂ ನನಗೆ ಗೊತ್ತಿಲ್ಲ ಸರ್. ವರದಾನ ಯಾಕೆ ಹೊಡೆದೆ ಸರ್? ನಾನು ಅವ್ನಿಗೆ ಯಾಕೆ ಹೊಡೆದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸರ್. ಆ ಟೈಮಲ್ಲಿ ನನ್ನ ಮೈಂಡ್ನ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನನಗೂ ಅವನಿಗೂ ಯಾವ ದ್ವೇಷನೂ ಇಲ್ಲ ಸರ್. ನನಗೆ ಯಾರನ್ನಾದರೂ ಹೊಡಿಬೇಕು ಅನ್ನೋ ಉದ್ದೇಶನೂ ಇರಲಿಲ್ಲ. ಯಾವನವನು? ಲೋಫರ್ ನನ್ನ ಮಗ, ನನ್ನ ಪಾರ್ಟ್ನರ್ಗೆ ಹೊಡೆದವನು. ಹ್ಞೂ ನಮಸ್ಕಾರ. ಏಯ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಪಿ ಎಂ ಚಿನ್ನಪ್ಪ ಹೆಸರು ಕೇಳಿದ್ಯಾ? ಅಂಡರ್ವರ್ಲ್ಡ್ ಡಾನ್ಗಳನ್ನ ಬೀದಿ ಬೀದಿ ಗಲ್ಲಿಗಳಲ್ಲಿ ಹುಚ್ಚು ನಾಯಿಗಳ ತರ ಹೊಡೆದು ಮುನ್ಸಿಪಾಲ್ಟಿ ಟ್ಯಾಕ್ಟರ್ ತುಂಬಿಕೊಳಿಸ್ತಾನೆ ಕಣ ನಾನು. ಓಯ್ ಕರ್ನಾಟಕ ಕರ್ನಾಟಕ ಪೊಲೀಸ್ ಕಣ ನಾವು. ಮಗು ತಾಯಿ ಗರ್ಭದಲ್ಲಿರುವಾಗಲೇ ತಿಳ್ಕೊಳ್ತೀವಿ ನಾವು, ಹುಟ್ಟಿದ ಮೇಲೆ ಸಮಾಜ ಸೇವಕನಾಗ್ತಾನ ಸಮಾಜ ಘಾತುಕನಾಗ್ತಾನ ಅಂತ ಹೇಳ್ಬಿಟ್ಟು. ಏನೋ ಮಗ ಹಾಗೆ ನೋಡ್ತಾ ಇದೀಯಾ? ದೊಡ್ಡ ರಾಜಕಾರಣಿ ತರ ಭಾಷಣ ಬಿಗಿತಾ ಇದೇನಂತ ನೋಡ್ತಾ ಇದೀಯಾ? ಸತ್ತಿರೋ ಹೆಣಕ್ಕೆ ಬಾಯಿ ಬಿಡಿಸ್ಬಿಡ್ತಾನೆ ಈ ಆಫೀಸರ್. ನೀನು ಬದುಕಿದ್ಯಾ? ಚಿಟ್ಕಿ ಚಿಟ್ಕಿ ಹೊಡೆಯಷ್ಟರಲ್ಲಿ ನಿನ್ನ ಬಾಯಿನ ನಾನು ಬಿಡಿಸ್ಬಿಡ್ತೀನಿ. ನೋಡೋ ನಿನ್ನ ಮಕ ನೋಡಿದ್ರೆ ನೀನು ಒಳ್ಳೆಯವನ ಥರ ಕಾಣ್ತಾ ಇದೀಯಾ? ಇಲ್ಲ ಅಂದರೆ ಶ್ರೋತಿಗಾಗಲೇ ನಿನ್ನ ಚರ್ಮಾನ ಸುಲಿದು ಉಪ್ಪು ಕಾರ ಹಾಕಿ ಒಣಗಾಕ್ಬಿಡ್ತಾ ಇದ್ದೆ. ಹೇಳು, ನೀನು ಯಾರಿಗೂ ಹೆದರಬೇಕಾಗಿಲ್ಲ, ನೀನು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಹೇಳು. ಏಯ್ ಹೇಳೋ. ನಮಸ್ಕಾರ ಸಾಹೇಬ್ರೆ. ಯಾರು ಈ ಚೋಟು? ನನ್ನ ಮಗನ. ನೀನು ಆ ರೌಡಿ ರಾಚನ ಶಿಷ್ಯನ? ನಮ್ ವರ್ಧನಿಗೆ ಹೊಡೆಯೋಕೆ ನಿನ್ನ ಅವನ್ ಕಳಿಸಿದನ? ಓ ಈ ಮಗನೇ, ಸ್ಟೇಷನ್ ಒಳಗಿರೋದಕ್ಕೆ ನೀನು ಬಚಾವಾಗಿದೀಯಾ? ಇಲ್ಲಾಂದ್ರೆ ನಿನ್ನ ಕೈಮಾ ಕೈಮಾ ಮಾಡಿ ಹಾಕ್ತಿದ್ದೆ. ಸರ್ ಇವನ ಇಲ್ಲೇ ಚಟ್ಟ ಕಟ್ಬಿಡಿ, ಹೊರಗೆ ಬಂದ್ಬಿಟ್ರೆ ನಾನ್ ಚಟ್ಟ ಕಟ್ಟಬೇಕಾಗುತ್ತೆ. ನಿಮ್ಮುಂದೆ ಹೊಡೆದಿದ್ದ ಇನ್ಸ್ಪೆಕ್ಟ್ರೆ, ಓದು ಒಳಗೆ ಹಾಕಿ. ರಮೇಶ್ ಕೂಸಿರಿ ಅವನ. ಕೂತಳ ರೀ ಇನ್ಸ್ಪೆಕ್ಟ್ರೆ, ಅವನ ಓದು ಒಳಗೆ ಹಾಕ್ರಿ. ಒಳ್ಳೆ ಹುಚ್ಚನ್ ಹುಚ್ಚನ್ ಅವನ. ರೀ ಇನ್ಸ್ಪೆಕ್ಟ್ರೆ, ಕುದುರೆ ಅವನ ಮುಸುಡಿಗೆ. ಕೂತ್ಕೊಳ್ಳ, ಕೂತ್ಕೊಳ್ಳ ಸುಮ್ಮನೆ.
ಲೋ ಶೇಖರ ಬೇಗ ಬೇಗ ಗಾಡಿ ತೆಗಿಯಲ್ಲೋ. ಅಯ್ಯೋ ನಿನ್ ಬಾಯಿಗೆ ಮಣ್ಣಕ್ಕ, ಬೇಗ ಗಾಡಿ ತೆಗಿಲ್ಲ. ಇದಂತ ಚಪ್ಪು 25 ವರ್ಷದ ಹಿಂದೆನೆ ನೆಗೆದ್ ಬಿದ್ದು ಶಿವನ್ ಪಾದ ಸೇರ್ಕೊಂಡವನೆ. ಇವನ್ ಯಾರು ಹೊಸ ಜಪ್ಪು? ದೆವ್ವ ಗೀವ ಏನಾದ್ರೂ ಮೆಟ್ಕೊಂಡ್ ಬಿಡ್ತಾ ಹಿಂಗೆ? ಬಪ್ಪಂಡ ಚಪ್ಪು ನೀಕೆಂದನೆ ಗೊತ್ತು? ನೀಕ್ ಅವಂಗೆ ಎಂತ ಸಂಬಂಧ? ಅಣ್ಣ ಕಮಾನ್ ಕಮಾನ್ ಟೆಲ್ ಮೀ ಪ್ಲೀಸ್ ಟೆಲ್ ಮೀ ಅಣ್ಣ ದಾರ್ ನೀನ್ ಯಾವ ವರ್ಷ ಮಾಡಲ್ಲ ಸರ್, ನನ್ಗೆ ಗೊತ್ತಾಗ್ತಿಲ್ಲ. ಏಯ್ ಇಚ್ಚಿಕ ನೇರ ನೀ ಪರಂದದ್ದು ಕೊಡೋ ತಕ್ಕರೆ ಇಕ್ಕ ಗೊತ್ತಿಲ್ಲದನ್ನ ನಾಟಕ ಮಾಡಿ ನೀನು. ಏಯ್ ಪ್ಲೀಸ್ ಹೆಣ್ಣ ಹೆಣ್ಣ ದಾರ್ ನೀನ್ ಆ ದಾರ್ ನೀನ್ ಬಪ್ಪಂಡ ಜಪ್ಪಂಡ ಕೆಂದನೆ ಗೊತ್ತು ಅಂದ್ರ ಒಂಚೂರು ಏನು ಅರ್ಥನೇ ಆಗ್ತಾ ಇಲ್ಲ. ಅವ್ರ ಮೇಲೆ ಯಾವ ದ್ವೇಷನೂ ಇರ್ಲಿಲ್ಲ ಸರ್. ಬಪ್ಪಂಡ ಜಪ್ಪು ಇವನ್ ಕೆಂದನೆ ಗೊತ್ತು. ಸಮಥಿಂಗ್ ರಾಂಗ್. ಹಲೋ ಡಾಕ್ಟರ್, ಹೌ ಯು ಡಾಕ್ಟರ್? ಅವ್ರ ವಿಷಯ, ನಾನು ನಿಂಗಡ ಪಕ್ಕ ಅವ್ರ ಪೇಷಂಟ್ ಆಯ್ಚಿನುಳ್ಳು. ಅವನ ಕೆಲ ಸಂದರ್ಭದಲ್ಲಿ ವಿಚಿತ್ರ ಐತಿ ಕಳಿಪ. ಅವನ ವರ್ತನಕ್ಕೆ ಕಾರಣ ಎಂತ ಅಂದ ನಾನು ಗೊತ್ತಾಂಡು. ಅಂಡ ಕೂಡ ಈ ಕೇಸ್ರ ಕಂಪ್ಲೀಟ್ ಡೀಟೇಲ್ಸ್ ನಾ ಕೆಚ್ಚಿಡುಂಡು. ಪಿಂಗ್ಯವ್ರ ವಿಷಯ, ಈ ಕೇಸನ್ನ ಪರ್ಸ್ನಲ್ ಐತಿ ಹ್ಯಾಂಡಲ್ ಮಾಡೋಂಡು. ಎಣ್ಣಂಗಂಚಂಗೆ ಅವಂಡ ಜೀವಕ್ಕೂ ಭಾರಿ ಅಪಾಯ ಉಂಡು. ಓಕೆ ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ರಾಕೇಶ್, ನಾನೀಗ ನಿಮ್ಮನ್ನು 5 ವರ್ಷ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಹೋಗ್ತಾ ಹೋಗ್ತಾ ನೀವೀಗ 15 ವರ್ಷ ಹಿಂದೆ ಹೋಗಿದ್ದೀರ. ಒಂದೊಂದಾಗಿ ಯೋಚನೆ ಬರ್ತಾ ಇದೆ, ನನ್ನ ಧ್ವನಿ ಮಾತ್ರ ಕೇಳಿಸ್ತಾ ಇದೆ. ಹಾಗೆ ಹೋಗ್ತಾ ಹೋಗ್ತಾ ನೀವೀಗ 25 ವರ್ಷ ಹಿಂದೆ ಹೋಗಿದ್ದೀರ. ಕಮಾನ್ ಹೇಳು, ಕಮಾನ್. ಅಣಿಚಿಂಗಿ, ಇದು ರಾಕೇಶಿಗೆ ಪುನರ್ಜನ್ಮನ ಡಾಕ್ಟರ್? ಅಫ್ಕೋರ್ಸ್ ಇನ್ಸ್ಪೆಕ್ಟರ್, ದಿಸ್ ಇಸ್ ನಥಿಂಗ್ ಬಟ್ ಅ ಕೇಸ್ ಆಫ್ ರೀಇನ್ಕಾರ್ನೇಷನ್, ಐ ಮೀನ್ ಪುನರ್ಜನ್ಮ. ನಾಕ ನಂಬೋಕೆ ಆಪ್ಲೆ ಡಾಕ್ಟರ್. ಆಚಿಂಗಿ, ನಿಂಗ ನಂಬೋಣ ಇನ್ಸ್ಪೆಕ್ಟರ್. ನಿಂಗ ಬೋಣಿಂಗಿ 21 ಕಾಲಕ್ಕೆ ಬಯತ್ರ ಅವನು ತಕ್ಕನ ಇನ್ವೆಸ್ಟಿಗೇಟ್ ಮಾಡಿದ್ ನೋಡಿ ಇನ್ಸ್ಪೆಕ್ಟರ್. ಸತ್ಯಾಂಶ ನಿಂಗೆ ಗೊತ್ತಾಪ? ಓಕೆ ಡಾಕ್ಟರ್ ಅಂದಕ್ಕ, ಕೊಡುಗರ ಎಸ್ಪಿರ ಕೂಡ ತಕ್ಕ ಬಂದಿತ್ತು. ಈ ಕೇಸ್ ರೀಓಪನ್ ಮಾಡೋಕ್ಕೆ ನಾನು ರಿಕ್ವೆಸ್ಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್.
ಥ್ಯಾಂಕ್ ಯು. ವೆಲ್ಕಮ್ ಇನ್ಸ್ಪೆಕ್ಟರ್, ಗುಡ್ ಲಕ್. ನೋಡು ಶ್ವೇತಾ, ರಾಕೇಶ್ನ ಪುನರ್ಜನ್ಮದ ರಹಸ್ಯನ ಭೇದಿಸ್ಬೇಕಂದ್ರೆ ನನಗೆ ನಿನ್ನ ಸಹಾಯ ತುಂಬ ಅಗತ್ಯ. ನೀನೊಂದು ಕೆಲಸ ಮಾಡು, ನಾಳೆನೇ ಕೊಡಗಲ್ಲಿರೋ ಪೊಣ್ಣುಕಾಡ ಎಸ್ಟೇಟ್ಗೆ ರಾಕೇಶ್ನ ಕರ್ಕೊಂಡು ಹೋಗು. ಅಲ್ಲಿಗೆ ಹೋಗೋ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಸರ್, ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಾ ಇದೆ. ನೀನೇನು ಹೆದರಬೇಕಾಗಿಲ್ಲ ಶ್ವೇತಾ, ನಿಮ್ಮ ಜೊತೇಲಿ ನಾನಿದ್ದೀನಿ, ಡೋಂಟ್ ವರಿ. ಅದು ಹಾಗಲ್ಲ ಸರ್. ಮತ್ತಿನ್ ಹೇಗೆ? ಒಂದು ವೇಳೆ ರಾಕೇಶ್ಗೆ ಪೂರ್ತಿಯಾಗಿ ಹಿಂದಿನ ಜನ್ಮದ ಯೋಚನೆ ಬಂದು ಎಲ್ಲಿ ನನ್ನ ಮರ್ತೋಗ್ತಾನೋ, ನನ್ನಿಂದ ದೂರ ಆಗ್ತಾನೋ ಅನ್ನೋ ಭಯ ಸರ್. ಶ್ವೇತಾ, ನೀನ್ ಧೈರ್ಯವಾಗಿರು. ಹಿಂದಿನ ಜನ್ಮದ ಮುಗ್ದೋದ್ ಕತೆ. ಈ ಜನ್ಮದಲ್ಲಿ ರಾಕೇಶ್ ಮೇಲೆ ಏನು ಪರಿಣಾಮ ಬೀರಲ್ಲ. ಅವನೇನಿದ್ರು ಈ ಜನ್ಮದಲ್ಲಿ ಅವನಿಗೆ ಯಾರು ಜನ್ಮ ಕೊಟ್ರೋ ಆ ತಂದೆ ತಾಯಿಗಳ ಮಗನಾಗಿರ್ತಾನೆ. ಸರ್, ನಾನು ನೀವು ಹೇಳ್ದಾಗೆಲ್ಲ ಕೇಳ್ತೀನಿ ಸರ್, ಆದರೆ ಒಂದು ಮಾತ್ರ ಯೋಚನೆ ಇಟ್ಕೊಳ್ಳಿ. ರಾಕೇಶ್ ನನಗೆ ಸಿಕ್ಕೋದ್ರೆ ಈ ಶ್ವೇತಾ ನಿಮ್ಮ ಮುಂದೆ ಹೆಣವಾಗಿ ಸಿಗ್ತಾಳೆ ಸರ್. ಪ್ಲೀಸ್ ಶ್ವೇತಾ, ಸಮಾಧಾನ ಮಾಡ್ಕೊ, ಪಾಸಿಟಿವ್ ಆಗಿ ಥಿಂಕ್ ಮಾಡು. ನಮ್ಮ ರಾಕೇಶ್ ಆಲ್ರೆಡಿ ಆ ರೌಡಿಗಳನ್ನ ಎದುರಾಕೊಂಡಿದ್ದಾನೆ. ಅವ್ರು ಎಂಥ ಖತರ್ನಾಕ್ ನನ್ನ ಮಕ್ಕಳು ಅಂದರೆ, ಅವ್ರನ್ನ ಎದುರಾಕೊಂಡವ್ರನ್ನ ಅವ್ರು ಯಾವತ್ತೂ ಜೀವ ಸಹಿತ ಬಿಟ್ಟಿಲ್ಲ. ಅವರಿಂದ ರಾಕೇಶಿಗೇನು ತೊಂದರೆ ಆಗಬಾರ್ದು ಅಂದರೆ, ಒಂದು ಅವ್ರು ಸಾಯ್ಬೇಕು, ಇಲ್ಲ ಅವ್ರು ಜೈಲು ಸೇರಬೇಕು. ಅವ್ರು ಜೈಲು ಸೇರಬೇಕು ಅಂದರೆ ಅದಕ್ಕೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು. ಅದಕ್ಕೆ ನಾನು ಈ ಕೇಸನ್ನ ಇಂಟ್ರೆಸ್ಟ್ ತಗೊಂಡು ರೀಓಪನ್ ಮಾಡ್ತಾ ಇದ್ದೀನಿ. ಸರ್, ನೀವು ನನ್ನ ಜೊತೆಗಿರೋ ಒಂದೇ ಒಂದು ಧೈರ್ಯದಿಂದ ಈ ಕೆಲಸ ಮಾಡಕ್ಕೆ ಒಪ್ಕೊಂಡಿದ್ದೀನಿ ಸರ್. ರಾಕೇಶ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಸರ್. ನಾನು ರಾಕೇಶ್ ಮದುವೆಯಾಗಿ ಸಂತೋಷದಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ನೋಡಮ್ಮ ಶ್ವೇತಾ, ಇನ್ನು 2 ತಿಂಗಳಲ್ಲಿ ನಿನ್ನ ಮದುವೆ ಫಿಕ್ಸ್ ಆಗಿದೆ ಅಲ್ವಾ? ಆ ಮದುವೆ ನಡೆದೇ ನಡೆಯುತ್ತೆ. ಆ ಮದುವೆಗೆ ನಾನು ಅಣ್ಣನಾಗಿ ಬಂದು ನಿಂತು ಈ ನನ್ನ ಪುಟ್ಟ ತಂಗಿನ ದಾರಿ ಹಿಡಿದೆ. ಇನ್ನು ನಿನ್ನ ಜೀವನದಲ್ಲಿ ಯಾವತ್ತೂ ನಿನ್ನ ಕಷ್ಟ ಅನ್ನೋದಿಲ್ಲ. ಅದೇ ಈ ಅಣ್ಣನ ಹಾರೈಕೆ. ಗಾಂಡಿ ಕುಂದ್ರಿ ನಿನ್ನ ಮಾಡೆ ಮಂಡಕ್ಕೆ. ಅಯ್ಯೋ ನಿನ್ನ ಇದ್ಯಾಕೋ ಜಗಳ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ರೇ ಸ್ವಾಮಿ, ಜಗಳ ನಿಲ್ಸಿ ಜಾಗ ಬಿಡಿ. ಇಂದು ದಂಡಲ ಅವರು ತೀರ್ಮಾನ ಆಯ್ತಾ ಅಂಡು ಒಂದ ಯುವ ಇರೋಂಡು ಇಲ್ಲ ಚಿನ್ನ ಇರೋಂಡು ಅಚ್ಚಕ್ಕೆ ನಡು ರಸ್ತೆನೆ ಬೇಕಾಗಿಲ್ಲ. ನೀವು ಯಾವ ಜಾಗ ಸಿಗ್ಲಿಲ್ಲ ನಿಮಗೆ? ಅಲ್ಲೋ ನಿತ್ತಲ್ಲ ಮೂದೆ, ಅವಳ ಅಪ್ಪನಾಣಕ್ಕೆ ನಿನ್ನ ಬಿಡುಲ. ಅಲ್ಲಿ ನಿಂದಿತ್ತಲ್ಲ ಬೇಕಪ್ಪ, ಅವಳ ಮೇಲೆ ಆಣೆ ಮಾಡಿತ್ತೇನು, ನಿನ್ನ ಮಂಡೆ ಹೊಡ್ಕದ್ ಬಿಡುಲ. ಅಯ್ಯೋ ನಿಮ್ ಮನೆ ಕಾಯುವಾಗ ನೀವು ಜಗಳ ಮಾಡೋದಕ್ಕೆ ನಮ್ಮ ಮೇಲೆ ಯಾಕ್ರಿ ಆಣೆ ಮಾಡ್ತೀರಾ? ಇವ್ರೇನ್ ಜಗಳ ಮಾಡ್ತಾ ಇದಾರೋ ರೊಮ್ಯಾನ್ಸ್ ಮಾಡ್ತಾ ಇದಾರೋ ಏನು ಅರ್ಥ ಆಗ್ತಾ ಇಲ್ಲ. ಸಾಕು ಸ್ವಲ್ಪ ಜಗಳ ನಿಲ್ಸ್ರಯ್ಯೋ, ಅಟ್ಲೀಸ್ಟ್ ನಮಗೆ ಮುಂದೆ ಹೋಗೋದ್ರೂ ದಾರಿ ಬಿಡಿ. ನಮಗೆ ಪೊನ್ನುಕಾಡ ಎಸ್ಟೇಟ್ಗೆ ಹೋಗ್ಬೇಕು. ಬನ್ನಿ ಬೇಗ ಬೇಗ ಹೋಗ್ಬಿಡೋಣ, ಅವ್ರು ಜಗಳ ನಿಲ್ಸಿದ್ದಾರೆ ಬನ್ನಿ. Thank you.
ಹಲೋ, ನಿಂಗ ಪ್ರಸ್ಕಾರ ಅಲ್ಲ, ಇನ್ನೂರು ಅರೆಗಂಟೆ ಬಿಟ್ಟಿತ್ತು, ಪೊನ್ನು ಕಾಡು ಎಷ್ಟಿಟ್ಟು ಬಾರಿ. ಒಂದು ದಂಡು ಚಾವುವ ಲಕ್ಷಣ ಉಂಡು. ಹಾ, ನಮ್ಮನ ದೇವ ನನ್ನ ಕೈ ಬಿಟ್ಟಿದ್ದೆ. ಆದ್ರೆ ಈಗ ನಿನ್ ಜಪ್ಪು ಅಲ್ಲ, ನನ್ ರಾಕೇಶ್. ಧಾರಣೀನ, ನಾನು ಶ್ವೇತಾ, ರಾಕೇಶ್ಗೆ ಹೆಂಡತಿ ಆಗೋಳು.
ಆ ಗೋಳು ಆಗಿಲ್ಲ ತಾನೆ? ಜಪ್ಪು ನನ್ ಗಂಡ, ನಾನು ಜಪ್ಪು ಮತ್ತೆ ಒಂದಾಗ್ಬೇಕು ಅನ್ನೋದು ಆ ದೇವರ ಇಚ್ಛೆ. ಆದ್ರೆ ಅವನು ಜಪ್ಪು ಅಲ್ಲ, ನನ್ ರಾಕೇಶ್. ಶ್ವೇತಾ ಪ್ಲೀಸ್, ನಾನಿದ್ದಿಲ್ಲಿ ಬಪ್ಪ ಕಾರಣ ಅವಳೇ. ಅವಳ ಮನಸ್ಸನ್ನ ನಂಬಚಿಡತ್ತೆ, ಮಿನ್ನೆಕ್ ಬಂದನಕ್ಕೆ ಅವಕ್ಕೆ ಅಲ್ಲ. ಜಪ್ಪು, ಈ ಮನೆಯವ್ರು ಅವರವ್ರ ಬಾಗತ್ಲು ನೀ ಬಿಟ್ಟಿದ್ ಪೋನ ಜ್ಞಾನ ಹಂಗನೆ ಉಂಡು. ಬಾ ಮನೆಯೆಲ್ಲ ನೋಟು, ನೀಕ ಪುನರ್ಜನ್ಮ ತಂದ ಆ ದೇವಕ್ಕ ಕೃತಜ್ಞತೆ ಅಣ್ಣನ. ಪಿನ್ನ ನೀಕ್ ಇಷ್ಟ ಅನ್ನೋ ಅಡಿಗೆಲ್ಲ ನಾ ಮಾಡುವಿ. ಪಿನ್ನ ನಂಗ ಪುದುದಾಯಿ ತೋರು ಬಾಳು ಶುರು ಮಾಡೋಣ. ರಾಕೇಶ್ ಬಂದಿದ್ದು ಆಯ್ತು, ನೋಡಿದ್ದು ಆಯ್ತು, ಬನ್ನಿ ವಾಪಸ್ ಹೋಗೋಣ. ಶ್ವೇತಾ ನೀನ್ ಹೋಗಿರು, ನಾನು 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 ಸ್ವಲ್ಪ ದಿನ ಇಲ್ಲೇ ಬರ್ತೀನಿ. ಉಳ್ಳುಕು ಫೋನ್ ಹಿಂಗ ಫೋನೆ ಬಂತಿಲ್ಲಾರ, ಎಂತಾಯ್ತಿಕ್ಕು? ಅಕ್ಕು ಒಳ್ಳು ಪೋಯ್ತು, ಎಂತ ಮಾಡ್ಯನುಂಡು? ದತ್ತು ಹೋಯ್ತಿಕ್ಕೋ ಅಕ್ಕುರ ನೇರಾಯ್ತು, ಕುಳಿ ಬಾಟಿತ್ತು, ನೇರಾಯ್ತು ಬಾಟಿತ್ತು. ಅಯ್ಯೋ ಒಂದ್ಸಲ ಎದ್ದೇಳಿ ರಾಕೇಶ್, ರಾಕೇಶ್ ಎದ್ದೇಳಿ ಬೇಗ. ಏನೇ ಇಷ್ಟೊತ್ತಲ್ಲಿ ಯಾರೋ ನನ್ನ ಕೊಲ್ಲಕ್ಕೆ ಬರ್ತಾ ಇದ್ದಾರೆ, ಎದ್ದೇಳಿ ನೀವು. ಯಾರು ನಿನ್ನ ಕೊಲ್ಲಕ್ಕೆ ಬರ್ತಾರೆ? ನನಗೆ ಗೊತ್ತು, ಆ ಸುಮಿತ್ರಂದ ಕೆಲ್ಸ, ಎದ್ದೇಳಿ ಬಂದ್ ನೋಡಿ. ಇದೆಲ್ಲ ನಿನ್ ಭ್ರಮೆ ಕಣೆ, ಸುಮ್ನೆ ಇಷ್ಟೊತ್ತಾಳೆ. ನನಗೆ ಗೊತ್ತು ಅದು ಅವಳದೇ ಕೆಲ್ಸ ಅಂತ, ಬನ್ನಿ ಹೋಗಿ ನೋಡಿ. ನಿಜ ಅಲ್ಲಿ ಕೆಳಗೆ ಯಾರು ಇದ್ದಾರೆ, ಬನ್ನಿ ಹೋಗಿ ನೋಡಿ. ಸರಿ ಬಾ. ನೋಡು ಸುಮಿ ಮಲಗಿದ್ದಾಳೆ. ಸುಮ್ಮನೆ ನಾನು ನಿದ್ದೆ ಹಾಳು ಮಾಡಿದೆ ಅಲ್ಲ. ನಡಿ ಮಲ್ಕೋ.
ಸುಮ್ಮನೆ ಈಗಲಾದರೂ ನಿಜ ಏನು ಅಂತ ಗೊತ್ತಾಯ್ತಲ್ಲ. ಹೋಗು, ನಿನ್ನ ಪಾಡಿಗೆ ನೀನು ಸುಮ್ಮನೆ ಮಲ್ಕೊ. ನಾನು ಒಬ್ಳೇನು ಹೋಗಲ್ಲ ಅಲ್ಲಿ ನಿದ್ದೆ ಮಾಡಲಿಕ್ಕೆ. ಇಲ್ಲಿ ಖಾಲಿ ಬೆಡ್ ಇದೆಯಲ್ಲ, ನಾನು ಇಲ್ಲೇ ನಿದ್ದೆ ಮಾಡ್ತೀನಿ. ಸರಿ. ಸರಿ, ಈಗ ಮಲ್ಕೋ, ನಾನು ಟಾಯ್ಲೆಟ್ ಹೋಗಿ ಬರ್ತೀನಿ. ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಭೂತ ಇದೆಯಾ? 26 ವರ್ಷದಿಂದ ನಾನು ಇದೇ ಮನೆಯಲ್ಲಿದ್ದೀನಿ. ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ. ಆದರೂ ನಿನ್ನ ಕೊಲ್ಲಕ್ಕೆ ಬರ್ತಿರೋದು ಯಾರು? ಜಪ್ಪು ಇಲ್ಲಿ. ಜಪ್ಪು ಅಲ್ಲ, ರಾಕೇಶ್. ಹಾಂ, ರಾಕೇಶ್ ಬಾತ್ರೂಮ್ಗೆ ಹೋಗಿದ್ದಾನೆ. ಸರಿ, ನೀನು ಹೋಗಿ ಮಲ್ಕೊ. ನಾನು ಒಬ್ಳೆ ಅಲ್ಲಿ ಹೋಗಿ ಮಲ್ಕೊಳ್ಳಲ್ಲ, ನಂಗೆ ತುಂಬ ಹೆದರಿಕೆ ಆಗುತ್ತೆ. ನಾನು ನಿಮ್ಮ ಜೊತೆ ಮಲ್ಕೊಳ್ತೀನಿ. ಸರಿ, ಬಾ. ಕೃಷ್ಣ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನ ಜೊತೆ ಮದುವೆ ನಿಶ್ಚಯ ಕೂಡ ಆಗಿದೆ. ಬರೀ 2 ತಿಂಗಳಲ್ಲಿ ನಮ್ಮ ಮದುವೆ ಇದೆ. ಇದು ನೋಡು, ನಮ್ಮ ಎಂಗೇಜ್ಮೆಂಟ್ ದಿನ ರಾಕೇಶ್ ನನಗೆ ಹಾಕಿರೋ ಉಂಗುರ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಪ್ಲೀಸ್ ಅವನಿಂದ ದೂರ ಆಗು. ಅವನನ್ನು ನನ್ನ ಜೊತೆ ಕಳಿಸ್ಕೊಡು. ಅವನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಕ್ಕ. ಶ್ವೇತಾ, ಆ ದೇವರು ನನ್ನ ಗಂಡ ಜಪ್ಪನ ರಾಕೇಶ್ ರೂಪದಲ್ಲಿ ಮತ್ತೆ ಜನ್ಮ ಕೊಟ್ಟು ಕಳಿಸಿದ್ದಾನೆ. ಅವನಿಗಾಗಿ ನಾನು 25 ವರ್ಷದಿಂದ ಕಾಯ್ತಾ ಇದ್ದೀನಿ. ನನಗೆ ನನ್ನ ಗಂಡ ಅಲ್ಲದೆ ಬೇರೆ ಯಾರೂ ಇಲ್ಲ. ಶ್ವೇತಾ ಪ್ಲೀಸ್, ಈಗ ನೀನೇ ನನಗೆ ಸಹಾಯ ಮಾಡಬೇಕು. ನೀನು ಮತ್ತೆ ಊರಿಗೆ ಹೋಗ್ಬಿಡು, ಅವನ್ನ ಮರ್ತುಬಿಡು. ಏಯ್, ಅವನ್ನ ಮರ್ತುಬಿಡು ಅನ್ನೋ ಅಧಿಕಾರ ನಿನಗಿಲ್ಲ. ಯಾವುದೇ ರೀತಿಲಿ ಅವನು ನಿನ್ನ ಗಂಡ ಆಗೋಕ್ ಸಾಧ್ಯ ಇಲ್ಲ. ಈ ಸೈಂಟಿಫಿಕ್ ಯುಗದಲ್ಲಿ ಪುನರ್ಜನ್ಮದ ಬಗ್ಗೆ ನಂಬುವಂತ ತಿಳಿಗೇಡಿ ನಾನಲ್ಲ. ಎಲ್ಲೋ ಕತೆ ಗೀತೆ ಓದಿ ಅವನ ಮನಸ್ಸು ಪರಿವರ್ತನೆ ಆಗಿರ್ಬೇಕು ಅಷ್ಟೇ. ನಿನ್ನ ಜೊತೆ ವಾದ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಅಷ್ಟಕ್ಕೂ ನಿನ್ನ ಜೊತೆ ನನ್ನ ಗಂಡನ ಬಿಟ್ಕೊಡು ಅಂತ ಕೇಳೋ ಅಗತ್ಯನೂ ನನಗಿಲ್ಲ. ಸುಮ್ಮನೆ ನಾನು ದಾರಿಗಡ್ಡ ಬರಬೇಡ. ಏಯ್,
ಇಷ್ಟೇ ವಯಸ್ಸು ನಿನ್ಗೆ, ಅವನ್ ತಾಯಿ ವಯಸ್ ಕಣೆ ನಿನ್ಗೆ, ನೀನ್ ನಿಜವಾದ ಪತಿವ್ರತೆ ಆಗಿದ್ರೆ ನಿನ್ ಗಂಡ ಸಾಯ್ಬೇಕಾದ್ರೆ ನೀನು ಸತ್ತೋಗ್ತಾ ಇದ್ದೆ. ಹೇ, ಇದು ನನ್ ಜಾಗ, ಮರ್ಯಾದೆಯಾಗಿ ಇಲ್ಲಿಂದ ಹೊರಟು. ನಿನ್ ಜಾಗದಲ್ಲಿ ನೀನೇ ಬಿದ್ದಿರು, ನನ್ ರಾಕೇಶ್ನ ಹಿಡಿದಿಟ್ಕೊಂಡಿದ್ಯಾ? ಶ್ವೇತಾ, ಏ ಯಾಕ್ ನೀವಿಬ್ರು ಈ ತರ ಕಿರ್ಚಾಡ್ತಾ ಇದ್ದೀರಾ? ಶ್ವೇತಾ, ನಾನು ನಿನ್ ಊರಿಗೆ ಹೋಗು ಅಂತ ನಾನು ಹೇಳಿದ್ದೆ. ನಾ ಹೋಗಲ್ಲ, ನಾ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊ ಶ್ವೇತಾ, ನೀನ್ ಊರಿಗೆ ಹೋಗಿ ಒಂದ್ ಎರಡು ದಿನ ಕಳೆದ್ರೆ ನಿನ್ ಮನ್ಸು ಹಗ್ರ ಆಗುತ್ತೆ. ಅದಲ್ದೆ ನಿನ್ನನ್ ಮಾತ್ರ ಕೊಲೆ ಮಾಡೋ ಪ್ರಯತ್ನ ಈ ಮನೇಲಿ ನಡೀತಾ ಇದೆ, ಅದರ ರಹಸ್ಯ ನಾನ್ ತಿಳ್ಕೋಬೇಕು. ದಯವಿಟ್ಟು ನೀನ್ ಬೆಂಗಳೂರಿಗೆ ಹೋಗ್ಬಿಡು. ನಾನೇ ಕೊಯ್ಯಮೂರು ಕೇಶು. ಅಕ್ಕು ಹತ್ತೋಳಿ ಸರ್, ಹತ್ತೋಳಿ. ಕುಡಿಪಕ್ ಎಂತ ಬೋನು ಸರ್? ಕುಡಿಪಕ್ ಒಂದು ಬಾಂಡ ಕಾಂಬ ಬಾರಿ ನೆಲ್ಲದಚ್ಚಿ. ನಾನು ಆ ಕೂಳಿರ ಮನೆ ವಿಷಯ ನಿಮ್ಗೆ ಕೂಡ ತಕ್ಕ ಬಾರೇನ ಅಂತ ಬಂದಿ. ಅದು ನಾಕೊಂದು ಪೋಡಿ ಇಲ್ಲ ಅಕ್ಕು. ಐ ಡೋಂಟ್ ಕೇರ್ ಸರ್, ಐ ಡೋಂಟ್ ಕೇರ್. ವೆರಿ ಗುಡ್, ಓಕೆ. ನಾನು ನಿಮ್ಗೆ ಫುಲ್ ಸಪೋರ್ಟ್ ಮಾಡ್ವಿ. ಸರಿ ಸರ್, ಎಂತ ಮಾಡಿರೋ ಮಾಡಿ, ನಾನು ಫುಲ್ ನಿಮಗೆ ಸಪೋರ್ಟ್. ಮನೆಕ್ ದಾರು ಪಾಪ, ದಾರು ಪಾಪ ಎಲ್ಲ ಗೊತ್ತಾಂಡು. ಎಸ್ ಸರ್, ಅಲ್ಲಿ ತಿಂಬ ತೂರ ಎಲ್ಲ ಗೊತ್ತಾಂಡು ಸರ್. ನೀ ಗೊತ್ತ ಚಂಗ್ಮದಿ ನೀಡ ಫ್ರೆಂಡ್ ಎಲ್ಲಿಯ? ನಾಡ ಫ್ರೆಂಡ್ ಕೊಡಿಕೆ ಪೂಚಿ ಸರ್. ಅಯ್ಯೋ,
ಇಚ್ಛಕ್ ಬೇರೆ ಕೊಡಿಕೆ ಪೋಯಿರ್ತ ಕೊಡಿಕೆ ಪೋಯಿರ್ತಿ ಸರ್. ಅಯ್ಯೋ ಕೂಡಿಕೊಂದದ ಅಲ್ಲ ಅಂದನಿಲ್ಲ ಮುಂದದ ಎಂತಂಗ ಬೋಚಿ ಸತ್ತಿಲ್ಲ. ಇಕ್ಕ ಆ ಕೂಳಿರ ಮನೆ ವಿಷಯ ಎಲ್ಲ ನಾಲ್ಕು ತಾಂಡು ಅದಕ್ಕೆ ಎಂತ ಐಡಿಯಾ ಮಾಡೋಳು ಸರ್. ನಾಲ್ಕು ಹೆಲ್ಪ್ ಮಾಡೋಣ ಸರ್. ಯಾಕೆ ನಾ ಮಾಡಿಯ ಸರ್. ಸರ್ ಸರ್ ಬರಿ 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 ಎಂತರ ಚುಬ್ರು ಇನ್ನು ಹಂಗೆ ಪಾಪ ಗೊತ್ತಿತ್ತು ಓಡಿ ಅನ್ನೋಟು ನಾಕೆ ಪೋಡಿ ಹಾಕಿ ಎಂತ ಮಾಡಿ ಹಿಂಗ ಬಾರಿ ಸರ್ ಅಳ್ತೊಳ್ಳಿ ಕರ್ಮ. ನೀ ಎಂತರ ಚುಬ್ರು ನಾ ಕೊಡಿಲಿ ನೀವು ಗೊತ್ತಿಲ್ಲರ ಅದು ನೀ ಅಲ್ಲಿಂದ ಪಾರೋಣ ನೋಡ್ರಿ ನಂಗ ಹೆಲ್ಪ್ ಮಾಡಕ್ಕೆ ಬಂದೆ ನೀವು ಐತೆ ಅದ ಅದ ಇಕ್ಕ ಓರ್ ವಿಷಯ ನಿಂಗಕ್ಕ ನಾನು ಲ್ಯಾಪ್ಟಾಪ್ ಅವ್ರು ಹಿಡನ್ ಕ್ಯಾಮರಾ ತಪ್ಪಿ ಆ ಕ್ಯಾಮರಾ ಹಚ್ಚಿದಂಗೆ ಆ ಕೂಳಿರಮನಕ್ಕೆ ದಾರು ಪಾಪ ದಾರು ಪಾಪ ಎಲ್ಲ ನಂಗಕ್ಕೂ ತಪ್ಪ. ಬ್ಯೂಟಿಫುಲ್ ಕೂಳಿರಮನೆ ಬೆಕ್ಕಣರ ಇದೆಂತ ಅದು ಇದು ಇದೆ ಹಿಡನ್ ಕ್ಯಾಮರಾ ಅದು ದಾರು ಪಾಪ ದಾರು ಪಾಪ ಕಾಂಬರ ಕಾಂಬ ಇದೆಲ್ಲ ಕಾಂಬ ಸರಿ. ಏ ಇದು ಬೆಸ್ಟ್ರ ಈ ಮರದ ಕೊಡಿಲು ಬೆಚ್ಚಿತಂಗೆ ಎಲ್ಲ ಕಾಂಬ ಅಕ್ಕು ನೀರು ಎಲ್ಲ ಬೆತ್ತಪ್ಪ ಕೊಡಿಲು ಬಿಸ್ ಮಾಡೋಣ ಪೆಪ್ಪಿಯ ಈ ಮರ ಕರೆಕ್ಟ್ ರೀ ಇದನ್ನ ಬೆಕ್ಕಣ ನಾ ಪತ್ವಿ ನೀ ನೋಡ್ಯ ಇದು ಫಿಕ್ಸ್ ಮಾಡಲ ಅಲ್ಲಿ ಕೊಡಿಲಿ ಇದು ಇದು ಬೆರಿಯತ್ತ ನೋಡ್ಯ ನೋಡ್ಯ ಜಪ್ಪು ಎಂತ ಡೀಪಾಯ್ತು ಜ್ಞಾನ ಮಾಡಿ ನುಳ್ಳಿರ ಮನ್ಸಕ್ಕೆಂತಂಗೆ ಬೇಜಾರಚ್ಚ. ಏ ಅನ್ನೊಂದಿಲ್ಲಪ್ಪ ಪಿನ್ಯ ಎಂತಂಗೆ ವರೀಸ್ ನೋಡ್ ಸ್ವಾಮಿ ತೋಟ ಕೆಲಸಕ್ಕೆ ಜನ ಕಟ್ಟಣಿಲ್ಲ ತೋಟ ಎಲ್ಲ ಕಾಡು ಬದೀತು ಇನ್ನೇನು ಆಚಂಗೆ ಎನ್ನ ಜೀವಮಾನ ಮಾಡು ಭಾರಿ ಮಂಡೆ ನಂಬಲ ಆಗಿಪೋಯ್ತು. ನಂಗಕ್ಕೆ ಬೋಂಡಚ್ಚಕ್ಕೆ ಜಾಗ ಉಂಡು ನಲ್ಲ ಅವ್ರ ಮನೆ ಉಂಡು ಅನ್ನನ ಈ ಸುಂದರ ವಾತಾವರಣದಲ್ಲಿ ಹೋಮ್ ಸ್ಟೇ ಮಾಡ್ಚಂಗೆ ಹೆಂಗನಿಪ್ಪ ಅದಂಗೆ ಬೋರ ಮನೆ ಕಟ್ಟಿತಾಂಡಲ್ಲ. ಸದ್ಯಕ್ಕೆ ನಂಗಡ ಮನೇಲೆ ಗೆಸ್ಟ್ಗಳಿಗೆ ಏರ್ಪಾಡು ಮಾಡೋಣ. ಅದು ಎಂತ ಆಚಂಗೆ ನಲ್ಲದಾಯ್ತು ವರ್ಕೌಟ್ ಆಚಂಗೆ ನಂಗಳೆ ಪುದಿದಾಯ್ತು ಅವ್ರ ಕಾಟೇಜ್ ಓಪನ್ ಮಾಡಂಗ. ನಲ್ಲ ಐಡಿಯಾ ನಾಳೆ ಹೋಯ್ತು ನಾ ಪರ್ಮಿಷನ್ ಎತ್ಕೊಂಡು ಎಲ್ಲ ಏರ್ಪಾಡು ಮಾಡಲಿ ಅನ್ನೇ ಪೇಪರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಿ ನಾಳೆ ನಂಗಡದು ಪೊನ್ನು ಕಾರ್ಡ್ ಹೋಮ್ ಸ್ಟೇ ಏನಂಗಂಡು ಆಪಲ್ಲ
ಗುಡ್ ಐಡಿಯಾ. ಮತ್ತೆ ಬನ್ನಿ ಬನ್ನಿ ಬನ್ನಿ, ಮಳೆ ಬರ್ತಿದೆ, ಒಳಗೆ ಬನ್ನಿ. ಮತ್ತೆ ಹೇಗಿದೆ ನಿಮ್ಮ ಬೆಂಗಳೂರು? ಅಯ್ಯೋ ಯಾಕೆ ಹೇಳ್ತೀರಿ ಆ ಬೆಂಗಳೂರು? ಹೋಗಿ ವೆಹಿಕಲ್ ಸೌಂಡ್ ಸಾಕಾಗೋಯ್ತು ನಮ್ಗೆ. ನೀವೆಲ್ಲ ಪುಣ್ಯವಂತರು ಕೊಡಗಿನಲ್ಲಿ ಹುಟ್ಟಿದ್ದಕ್ಕೆ. ಓ ಥ್ಯಾಂಕ್ಸ್. ಕೊಡಗಿನಲ್ಲಿ ನಮಗೂ ಒಂದು ಸೈಟ್ ನೋಡಿ. ಸುಮಿ ಬೈರಿ ಸುಮಿ. ಸಗ್ರಿ. ಐ ಆಮ್ ವರ್ದ. ಐ ಆಮ್ ಭದ್ರ. ಸುಮಿ ನಾಣ್ಯ ಅಲ್ಲ ಬೆಂಗಳೂರ್ಕಾರ ಹಿಂಗಳೆ. ಮೊದಲು ನಮಗೆ ನಮ್ಮ ರೂಮ್ ತೋರಿಸಿ, ಆಮೇಲೆ ಅರ್ಧ ಗಂಟೆ ರೆಸ್ಟ್ ತಗೊಂಡು ಇಡೀ ನಿಮ್ಮ ತೋಟ ಸುತ್ತಾಡ್ಕೊಂಡು ಬರೋಣ. ಬನ್ನಿ ಸರ್. ಸರ್ ಮೂರು ಜನರಿಗೆ ಮೂರು ಬೆಡ್ ಇದೆ, ಆರಾಮ್ಸೆ ರೆಸ್ಟ್ ತಗೊಳ್ಳಿ, ಆಮೇಲೆ ಎಸ್ಟೇಟೆಲ್ಲ ಸುತ್ಕೊಂಡು ಬರುವ. ನಮ್ಮ ಗಾಡೀಲಿ ಲಗ್ಗೇಜ್? ನೋ ಪ್ರಾಬ್ಲಮ್ ಸರ್, ನಾನು ಸರ್ವೆಂಟಿಗೆ ಹೇಳ್ತೇನೆ. ಓಕೆ, ನೀವು ಹೋಗಿ ಸರ್, ರೆಸ್ಟ್ ತಗೊಳ್ಳಿ. ಸರ್ ಏನಾದ್ರು ಬೇಕಿದ್ರೆ ನಾವು ಕೆಳಗಿರ್ತೀವಿ, ನಮ್ಮನ್ನು ಕರೀರಿ, ನಾವು ಬರ್ತೇವೆ. ಓಕೆ. ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಆಕರ್ಷಣೆ. ಐ ಲವ್ ಕೂರ್. ಲೋ ವರದ, ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಕಣು. ಸ್ವಲ್ಪ ರೆಸ್ಟ್ ತಗೊಂಡು ಎಷ್ಟೆಲ್ಲ ತಿರುಗಾಡ್ಬಿಟ್ಟು ಆಮೇಲೆ ಎರಡು ಪೆಗ್ ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ. ಪೋರ್ಕ್ ಮಾಡಿಸ್ಬಿಡಿ ಸರ್, ಕೊಡಗಿನ ಪೋರ್ಕ್ ತುಂಬ ಚೆನ್ನಾಗಿರುತ್ತೆ. ಹೌದೌದು, ಮಾಡಿಸೋಣ. ಕೊಡಗಿನವ್ರ ಅಡುಗೆ ಭಾರಿ ಚೆನ್ನಾಗಿರುತ್ತೆ. ಎಕ್ಸ್ಕ್ಯೂಸ್ ಮೀ, ವೆಲ್ಕಮ್ ಪ್ಲೀಸ್. ಬೆಡ್ಶೀಟ್ ಚೇಂಜ್ ಮಾಡಬೇಕಿತ್ತು. ಓಕೆ, ಕ್ಯಾರಿ ಆನ್. ಲೋ ವರದ, ಬಾರೋ ಹೊರಗಡೆ ಇರೋಣ. ಗೆಸ್ಟಿಗೆ ಫಸ್ಟ್ ತಗೊಳ್ಳಿ ಸರ್, ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಪ್ಪು ಅವರೆ, ನೀವು ಒಳ್ಳೆ ಡ್ಯಾನ್ಸರ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಏನೋ ಹೀಗೆ ಮಾಡ್ತೀನಿ ಸ್ವಲ್ಪ, ಆದರೆ ನನ್ನ ಮಿಸ್ಸಸ್ ಒಳ್ಳೆ ಸಿಂಗರ್, ಕಾಲೇಜಲ್ಲಿ ಎಲ್ಲ ಕಾಂಪಿಟೇಷನ್ನಲ್ಲೂ ಫಸ್ಟ್ ಬಂದಿದ್ದಾಳೆ. ಒಳ್ಳೆ ಕಲಾವಿದರ ಕುಟುಂಬ ಕಣ್ರಿ ನಿಮ್ಮದು. ವಾಹ್, ನಿಮ್ಮ ಪರ್ಫಾರ್ಮೆನ್ಸ್ ನೋಡೋ ಸೌಭಾಗ್ಯ ನಮಗೆ ಸಿಗ್ಬೋದಾ? ಸುಮಿ ಏದಾಚಂಗ ಅವ್ರ ಪಾಟ್ ಪಾಡು. ಚೆನ್ನ ಶೀತ ಆಯ್ತು. ಪರವಾಗಿಲ್ಲ, ನೀಡ ಚಂದತ್ತಿರ ಪಾಟು ಪಾಡು.
ಭದ್ರಾ ಭದ್ರಾ, ಏನಾಯ್ತು ಭದ್ರಾ? ಎದ್ದೇಳು 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 ಭದ್ರಾ. ಸುಮಿ, ಏನಂಗ ಅದಲ್ಲ ಮಾಡತ್ತೆ? ನಾನು ಬಂದಿಲ್ಲ. ರಾಕೇಶ್ನ ರೂಪದಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾನೆ. ಹಾಗಾದ್ರೆ ರಾಕೇಶ್ ಇನ್ನು ನಂಗೆ ಸಿಗಲ್ಲ. ಮನಸ್ಸಿನ ತುಂಬಾ ಅವನು ನೆನಪುಗಳು ಇರೋದ್ರಿಂದ ಅವನು ಮತ್ತೊಬ್ಬನ ಗಂಡ ಆಗಿರೋದನ್ನ ನಾನು ಹೇಗೆ ನೋಡ್ಲಿ? ನನ್ನ ಹಳೆ ನೆನಪುಗಳನ್ನ, ಭವಿಷ್ಯದ ಕನಸುಗಳನ್ನ ಮರಿಬೇಕು ಅಂದ್ರೆ ನಾ ಜೀವಂತವಾಗಿದ್ರೆ ಅದು ಸಾಧ್ಯ ಇಲ್ಲ. ಇದಕ್ಕೆಲ್ಲ ಅಂತ್ಯ ಸಾವೆ. ಹೌದು, ಇದಕ್ಕೆಲ್ಲ ಸಾವೆ ಪರಿಹಾರ. Thank you.
ದೇವ್ರೇ, ಪುನರ್ಜನ್ಮ ಅನ್ನೋದು ನಿಜಾನೇ ಆಗಿದ್ರೆ ಎಲ್ಲ ನಿಮ್ಮಿಚ್ಛೆ ಅಂತಾನೆ ಆಗ್ಲಿ. ರಾಕೇಶ್ ಮತ್ತು ಸುಮಿತ್ರಳ ಮಧ್ಯೆ ಬರ್ಲಿಕ್ಕೆ ನನ್ಗಿಷ್ಟ ಇಲ್ಲ. ರಾಕೇಶ್ ಇಲ್ದೆ ಈ ಜನ್ಮ ನನಗೆ ಸಾಕು. ಮುಂದಿನ ಜನ್ಮದಲ್ಲಿ ಮತ್ತೆ ನಮ್ಮಿಬ್ಬರನ್ನ ಒಂದು ಮಾಡು. ಇದೈದ ಇದು ಹೊತ್ತು ಇದು ಈ ಚುಚ್ಚು ನೋಟು ಅಂದನೆ ಎಲ್ಲಿ ಛೇ ಎಂತ ಚಿ ಎಂತ ಏ ಏ ಉಲ್ಟ ಮಾಡ್ದ ಅದು ಉಳ್ಳು ಇಲ್ದೆ ಬುದ್ದಪ್ಪ ಸಿಗ್ನಲ್ ನೇರ ಬೆಚ್ಚು ಉಳ್ಳು ನೋಡ್ರ ಸಿಗ್ನಲ್ ಬಂದೊಂಡೇ ಇಲ್ಲ ಎಂತ ಚಿಕ್ಕು ಅದು ಸಿಗ್ನಲ್ ನಾನು ಬೆಂಗಳೂರ ಬಾಲ್ಯ ರೌಡಿ ರಾಜಾ ಬಿದ್ದಪ್ಪ. ನೀ ಏನಂಗೆ ಇಲ್ಲಿಗೆ ಬಂದೆ? ನೀಡ ತಮ್ಮಣ್ಣ ಚಿನ್ನಪ್ಪ ಇಚ್ಚಿಟ್ಟಿ, ಇನ್ಸ್ಪೆಕ್ಟರ್ ಚಿನ್ನಪ್ಪ ಇಚ್ಚಿಟ್ಟಿ. ನಾಡ ತಮ್ಮಣ ಇನ್ಸ್ಪೆಕ್ಟರ್ ಚಿನ್ನಪ್ಪ, ಅವ ಏನಂಗೆ ನಿನ್ನ ಇಚ್ಚಿಟ್ಟೆ? ಶ್ವೇತನ ಕೊಲ್ಲೋಕ್. ಶ್ವೇತನ ನೀನೇನ ಕೊಲ್ಲೊಂಡು? ನೀಕಾಯ್ತು, ನೀಡ ಲೈಫ್ ಸೆಟ್ಲ್ ಅಂಡು ಅಣ್ಣಿತ್ತು.
ನೇಡ ತಮ್ಮಣ್ಣ ಚಿನ್ನಪ್ಪ ಮಾಡ್ನ ಕೆಲಸ ಇದು. ನಾಲ್ಕು ದಾಡ ಸಹಾಯ ಬೋಂಡು ಒಂದಿಲ್ಲ, ಶ್ವೇತನ ಕೊಲ್ಲು ಅವಶ್ಯವೂ ಇಲ್ಲ. ಅಯ್ಯಂಗದಂಡ ಪ್ರೇಮಿಯ ನೀಕ ಅದಲ್ಲ ಗೊತ್ತಾಪಲ್ಲೆ, ನೀಕ ನಲ್ಲದಾಣದ ನುಚೆಂಗಿ. ಆ ಶ್ವೇತ ಬದುಕಿತಿಪಗಾಗ ಅದಂಗ ಆಯ್ತು ನೀಡ ತಮ್ಮಣ್ಣ. ಆ ಶ್ವೇತನ ಕೊಲ್ಲಕ್ ನಾಕು ಸುಪಾರಿ ತಂತು. ಆಂಡ ಅವರ ಅವಶ್ಯಕತೆ ನಾಕಿಲ್ಲ, ನೀಕ ಮರ್ಯಾದಿಕ್ಕ ಜಾಗ ಖಾಲಿ ಮಾಡಿದೆ ಅಂಚೆಂಗಿ ನಾನಿಕ್ಕ ನೀಕ್ ಕೊಡಿವೆ ಮರ್ಯಾದಿಕ್ ಪೋಯ್ರು. ನೀಕೆ ಬಾಂಡ ಅಂಚೆಗೆ ನಾಕೆ ನಂಗು ಬೋಂಡು. ನಿಂಗಕ್ಕೆಲ್ಲ ಬಾರ ಕೆಲಸ ಇಲ್ಲ, ನಿಂಗಳೊಂಡು ನಾಡ ಕೆಲಸ ಎಲ್ಲ ಬಾಳಾಚಿ ಮುಂಡತ್ತೆ ಬಾರ ಕೆಲಸ ಇಲ್ಲ ನಿಂಗಕ್ಕೆ. ಇದೆಲ್ಲ ನೀಡ ತಮ್ಮಣ್ಣಂಗ ಬೆಚ್ಚವ ಕಣ್ಣು ಮಂಡೆ ಸರಿಲ್ಲ ತಂಗಡ ಸಾವಾಸ ಮಾಡ ನನ್ನ ಹಚ್ಚಿ. ಗಾಯಲ ಆಯ್ತು, ಟ್ರೀಟ್ಮೆಂಟ್ ಕೊಡ್ತೆ, ತೊಂದರೆ ಒಂದಿಲ್ಲ. ಥ್ಯಾಂಕ್ಸ್ ಥ್ಯಾಂಕ್ಸ್ ಡಾಕ್ಟರ್. ಥ್ಯಾಂಕ್ಸ್ ನಾಕಾಳ ಒಳ್ಳುದನ್ನ ನಡುಬಳಿಸಿದ ಬುದಂತಲ್ಲ ನೀ ಐಂಕ್ ಟ್ಯಾಂಕ್ಸ್ ಅಳು. ನಾನು ತೋಚ್ ನೋಟಲ್ಲ ಡಾಕ್ಟರ್. ಹಾಂ ನೋಟಲ್ ನೋಟಲ್. ರಾಕೇಶ್ ಒನ್ ಮಿನಿಟ್. ರಾಕೇಶ್ ನೀಡ ಬಗ್ಗೆ ನಾಕೆ ಎಲ್ಲ ವಿಷಯ ಗೊತ್ತಾಚಿ. ಆ ಬೆಂಗಳೂರಿನ ಇನ್ಸ್ಪೆಕ್ಟರ್ ಚಿನ್ನಪ್ಪ ನಾಕ್ ಫೋನ್ ಮಾಡಿಯಂತೆ, ಅದನ್ನ ನಾಕೆ ಎಲ್ಲ ವಿಷಯ ಅಣ್ಣಚಿ. ಆ ರೌಡಿಯಳ ಜೈಲು ಕೊಡೋಣ ಚೆಂಗಿ, ಇನ್ನೆಚ್ಚಕ್ಕೆ ಸಾಕ್ಷಿರ ಅಗತ್ಯ ಉಂಡು. ಖಂಡಿತ ಡಾಕ್ಟರ್. ಅದಲ್ಲತ್ತ ನೀಡ ಪುನರ್ಜನ್ಮ ಹತ್ರ ಬಗ್ಗೆ ನಂಗ ಬೋಂಡಚ್ಚಂಗ ಅರ್ಜಿತ್ ಪಿಂಜ ನಂಗ ಕೋರ್ಟ್ಗೆ ಸಾಕ್ಷಿ ಕೊಡ್ಕೊಂಡು. ನೀ ಚೆನ್ನ ನಂಗಕ್ಕೆ ಸಹಕಾರ ಮಾಡ ಚೆಂಗಿ, ನಿನ್ನವರು ಚರಿಯ ಪರೀಕ್ಷೆಗೆ ಒಳಪಡಿಸುಡಿ. ಖಂಡಿತ ಡಾಕ್ಟರ್. ಆ ರೌಡಿಯ ಜೈಲು ಪೋಕತೆ ಪರಮೈನ್ ಜೊತೆಂಗಿ ಅಪಾಯ ತಪ್ಪನದಲ್ಲ. ಅಣ್ಣಿ ಎಂತ ಮಾಡ? ಬಾ ಬಾ ಅಣ್ಣಿ. ಡಾಕ್ಟರ್ ಒಂದು ನಿಮಿಷ. ಆ ಶ್ವೇತನ ಕಾಪಾಡಿನ ದಂಡಾಳ್ಕು ನಾಡೋರು ಕೃತಜ್ಞತೆ ಉಂಡು. ಆಡು ಪೋಯ್ತು ಬಾ. ಶ್ವೇತನ ಉಳಿಸಿಟ್ಟ ನಿಂತ ದಂಡಾಳ್ಕು ತುಂಬಾ ಥ್ಯಾಂಕ್ಸ್. ನಿಂಗಡ ಥ್ಯಾಂಕ್ಸ್ ಬೈಕ್ ಮಾಡಿಡೋಕೆ ಡಾಕ್ಟ್ರೆ ತಿಳಿಸಿ. ಅವರು ಆರು ತಿಂಗ ಚೆನ್ನ ಕಷ್ಟ ಅಲ್ಲಿಂಜ ಸುಧಾರಿಸಿಟ್ಟವಲು ನಂಚಿ. ಆರು ತಿಂಗನ ಅಕ್ಕ ಅವಂಗ ಆಯ್ಕ ಜೀವನ ಪರ್ಯಂತ ತುಂಬಾ ಕಷ್ಟ ನಂಚಿ. ಅಯ್ಯಪ್ಪ ಅಂದನೇನು ಚ ಅಯ್ಯೋ ನಾಲ್ಕು ಬರೀ ದಂಡೆ ಮಕ್ಕಾಯ ಎಂತ ಮಾರಯ್ಯ ಆಪ್ಲಯ ಇನ್ಯಾಪ್ಲಯ ಅಯ್ಯೋ ನಾಡ ಸೊಂಟ ಪೊಲಿಪೆ ಬದಲು ಆ ಸನಿ ಪುಡ್ಚನ ಸೊಂಟ ಪೊಲಿ ಕಳಿಂಜಿತ್ತಲ್ಲ. ಸರ್ ರಾಕೇಶ್ನ ಪರೀಕ್ಷೆ ಮಾಡಿರಲ್ಲ, ಅವಂಡ ಪುನರ್ಜನ್ಮತ್ರ ಬಗ್ಗೆ ಎಂತ ಹೆಣ್ಣೋಕು ಇಷ್ಟಪಡುವಿರಾ? ನಿಕ್ ಧಾರಣೆ ಅದು ಪುನರ್ಜನ್ಮ ಅಂದ್ರೆ ಬ್ಯಾಂಗ್ಳೂರ್ ಡಾಕ್ಟರ್ ಡಾಕ್ಟರ್ ಚಂಗಪ್ಪ ಅದು ಕೊಟ್ಟು ಅದು ಅವಂಡ ಪುನರ್ಜನ್ಮ ಅಲ್ಲ. ಅದು ಸರ್ ಅಕ್ಕ ಅವ ಎನ್ನಂಗ ಅನ್ನನೆ ಕಳಿಪೋ ಅವನ ಮೇಲುಳ್ಳೋದು ಜಪ್ಪು ಸುಬ್ಬೆಂಡ ಕೂಳಿ. ಕೂಳಿನಾ ಅಕ್ಕು ಅಂದ ಡ್ಯಾನ್ಸರ್ ಇಡ್ತ ಬಂದ ಡ್ರೆಸ್ಸಿನ ರಾಕೇಶ್ ಇಟ್ಟಣಿ ಜೊತೆ ಆ ಡ್ರೆಸ್ಸಿನ ಮತ್ತೆ ಜಪ್ಪು ಸುಬ್ಬೆ ಅವ್ರ ಡ್ಯಾನ್ಸ್ ಪ್ರೋಗ್ರಾಮ್ ಕಟ್ಟಿಂಜ್ ಜೊತೆ ಆ ಬಟ್ಟೆನ ಫಸ್ಟ್ ಇಟ್ಟವ ರಾಕೇಶ್.
ಆನಗೊಂಡು ಜಪ್ಪುರ ಆತ್ಮ ರಾಕೇಶನ್ನ ಮೇಲ್ಕು ಕುಡಿಯ. ಅಣ್ಣನ ಆಯ್ತು ರಾಕೇಶ್ ಜಪ್ಪುರ ಮಾದರಿ ಕಳಚಿ. ಅಕ್ಕ ನಿಂಗಡ ಪ್ರಕಾರ ಕೂಳಿ ಉಳ್ಳದು ನೇರ ಸರ್? 100% ನೇರ. ಗೊತ್ತಾಚಲ್ಲ ವೀಕ್ಷಕಂಗಳೇ, ಪಿಡಿಚಂಡದು ಜಪ್ಪುರ ಆತ್ಮ ಅಲ್ಲ, ಅದ ಅವನ ಪುನರ್ಜನ್ಮ. ಅನಿವಾರ್ಯ ಕಾರಣ ಈ ಫೋಟೋ ಬರೆಯೋ ಕಾಚಿ. ಇದಂಗೆಲ್ಲ ಕಾರಣ ಆ ಸುಮಿತ್ರ. ಸಾಕಾಯ್ತಿದ್ದವರು ಪುಟ್ಟು ಬರೆಯೋಂಡು ಡಾಕ್ಟರ್, ಅವಂಗಿದು ಪುನರ್ಜನ್ಮ ಅಲ್ಲ, ಅವಂಡ ತಡಿಕೆ ಜಪ್ಪುರ ಆತ್ಮ ಕೂಡಿ ಅಂತ ಅಂದ್ರೆ ಅಣ್ಣಿ ಡಾಕ್ಟರ್ ಪ್ಲೀಸ್. ಹಿಂಗ ಅನ್ನ ನೆನ್ಸಂಗೆ ನಡ ಜಪ್ಪು ಆಯ್ತು ಉಳ್ಳ ರಾಕೇಶ್, ರಾಕೇಶ್ ಆಯ್ತು ಮೊದಲಾಕು ಪುನಃ ಹಿಂಗ ದಂಡಳು ಹಿಂಗ ಹತ್ರನಕ್ಕೆ ಚಾಯ್ತೆ ಬದುಕಿ ಬಾಳಡು. ನೀನು ಗೊತ್ತದೆ ಮಳೆ, ನೀ ನೇರಾಯ್ತು ಗ್ರೇಟ್. ನಾಡ ಕೈಲಿ ಅಪ್ಪಂದ ಸಾಯದನ್ನ ನಾನೀಗ ನೇರಾಯ್ತು ಮಾಡಿತೇ ಮಾಡಿ. ಎಸ್, ಆಲ್ ದಿ ಬೆಸ್ಟ್. ನೋಡಿ ಡಾಕ್ಟರ್, ನಾನು ಆ ಸುಮಿತ್ರನ್ ಕೊಡ್ತ ತಕ್ಕನ ಉಳಿಚುಟಾಗಾಯ್ತು. ಅನ್ನನೇ ಆ ಶ್ವೇತನ್ ಲೈಫು ಚಾಯಿರಡು ಅಣಿಯಂಡು ನಾ ನಾಡ ಡಾಕ್ಟರ್ ಕರ್ತವ್ಯಕ್ಕೆ ದ್ರೋಹ ಮಾಡಿಗಾಚಿ. ಇಲ್ಲ ಇಲ್ಲ ಡಾಕ್ಟರ್, ನೀವು ಕರೆಕ್ಟ್ ಡಿಸಿಷನ್ ಎಡ್ತಿದ್ದೀರ. ಪೇಷಂಟ್ರ ನಲ್ಲಂಗೋಸ್ಕರ ಪೊಟ್ಟು ಪೊರೆಯತ್ತಿಲ್ಲ ಉರು ತಪ್ಪಿಲ್ಲ. ದಾರು ಪೇಷಂಟ್ರ ಮನಸ್ಸನ್ನು ಅರ್ಜಿತ್ ನಲ್ಲ ಟ್ರೀಟ್ಮೆಂಟ್ ಕೊಡಪ್ಪ, ಅವನೇ ನೇರಾನ ಡಾಕ್ಟರ್. ಆ್ಯಂಡ್ ಯು ಆರ್ ರಿಯಲಿ ಗ್ರೇಟ್ ಡಾಕ್ಟರ್. ಅದನ್ನು ಪ್ರೇಮಕ್ಕೋಸ್ಕರ ನಾನು ಪೊಟ್ಟು ಕರಾಚಿಗೂ ಬರಲ. ಅವು ದಂಡಳು ಚಾಯ್ ತೆಕ್ಕಡು. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ, ನಾನು ನಿನ್ನ ಯಾವತ್ತೂ ಬಿಟ್ಟಿರಲ್ಲ.
ಮುಂದೆ ನಿನ್ನ ಮನ್ಸಿಗೊಂದು ಚೂರು ನೋವಾಗ್ದಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಶ್ವೇತಾ. ಡಾಕ್ಟ್ರೆ, ಎಲ್ಲ ಸರಿ ಆಚಲ್ಲ, ಪಿನ್ಯ ಅಂತ ಹಂಗೋರಿ ಸರ್. ರಾಕೇಶ್ ಪಿನ್ಯ ಶ್ವೇತನ ಕಥೆಯನ್ನು ಸರಿ ಆಚಿ. ಆಹಾ, ಆಚಂಗಿ ಪಾಪ ಸುಮಿತ್ರಣ್ಣ ಕಥೆ. ಅಕ್ಕಯ್ಯ, ಅಕ್ಕಯ್ಯ, ನೀ ಮರಡತ್ತೆ ಅಕ್ಕಯ್ಯ, ನೀನು ನನ್ನ ಕಣ್ಣು ಮಿನ್ಯಾಲೆ ಮರಡತ್ತೆ. ನಕ್ ನೋಟ ಕಾಪ್ಲೆ, ನಕ್ ನೋಟ ಕಾಪ್ಲೆ. ನೀ ಬೇಜಾರು ಮಾಡತ್ತೆ, ನೀ ಬೇಜಾರು ಮಾಡತ್ತೆ. ನೀಕ್ ಸಮಾಧಾನ ಕಿಟ್ಟುಂಡು ಅಂಚಿಂಗಿ, ನಡ ಭಾವರ ಆತ್ಮಕ್ಕೆ ಶಾಂತಿ ಕಿಟ್ಟುಂಡು ಅಂಚಿಂಗಿ. ಅಭದ್ರ ಪಿನ್ಯ ವರ್ತಾರ ಚಾವು ನಿನ ಕಣ್ಣು ಮಿನ್ಯಾಲೆ ಭೂಂಡು. ಹಾ ಭೂಂಡು. ಬೆಂಗಳೂರು ರೌಡಿ ರಾಚನ ಕಂಡಿತ್ತು ಎಲ್ಲ ಏರ್ಪಾಡು ಮಾಡಿತಾಚಿ. ನಾಡಬ್ಬ ಅವನ ಕೊಂದ ಆ ದಂಡ ರಾಕ್ಷಸಕ್ಕೆ ಕಿಡ್ನ್ಯಾಪ್ ಮಾಡಿತ್ತು. ಇಲ್ಲಿ ಕೆಡ್ತಾನ ಪಪ್ಪ ಕೆಣ್ಣಿ, ನಾನು ಹೇಳ್ತೀನಿ ಪಪ್ಪ. ಎಣ್ಣೆ ರಾಜ ಸರ್, ವರ್ತ ಬಿಂಜ ಭದ್ರನ ನೇತಿಂಡ್ ಬಂತು ಸರ್. ಗುಡ್ ಗುಡ್, ವೆರಿ ಗುಡ್ ರಾಜ, ವೆರಿ ಗುಡ್. ಎಲ್ಲಿ ಹಿಂಗ ಹಿಂಗ ಕಾರ್ಲಂಡು ಸರ್. ಹಾ, ಹಿಂಗಳ ಕೀದೆ ಕಲ್ಪಿಸಿಡ ಆಡು ಸರ್. ಕಳಗಳಿಯ ಅಯ್ಯಂಗಡ ಕಣ್ಣಕ್ಕೆ ಕಟ್ಟಿನ ಬಟ್ಟೆನ ಉತ್ತರ. ಏನ್ ಕೇಳ್ಗಲ್ಲ ಬಂದೈತು ನಿನ್ಗೆ? ನಮ್ಮನ್ನೇ ಕಿಡ್ನಾಪ್ ಮಾಡಕ್ ಬರ್ತೀಯ? ನೋಡ್ ನಿನ್ನ ಹೆಂಗೆ ಎತ್ತಕ್ ಬಿಡ್ತೀನಿ ಅಂತ. ತರಬೇಸಿ ಆ ಮಣ್ಣಂಗ್ ಗಟ್ಟಿ. ಯೋ ಭದ್ರ ಅಲ್ಲಿ ನೋಡಲಿ. ಹಿಂಗ ಪೊರ್ಮೆ ಉಂಡು ಹೋಯ್ತ ಹಿಂಗ ಶೂಟ್ ಮಾಡು. ಇವಳು ಇನ್ನೂ ಬದುಕಿದಾಳ? ಅವತ್ತೇ ಇವಳನ್ನು ಎತ್ತು ಬಿಡಬೇಕಿತ್ತು ಭದ್ರ. ಕಮಾನ್ ಶೂಟಿಂಗ್.
ಸರ್ ಆ ದಂಡ ರೌಡಿ ಹಿಂಗ ಸಾಕ್ಷಿನಾಶ ಮಾಡಕ್ಕಾಯ್ತು. ಪೊನ್ನು ಕಡೆ ಎಷ್ಟಡಿಗೆ ಬಂತಿನ ಜೊತೆ ಹಿಂಗ ಸುಮಿತ್ರನ ಮರ್ಡರ್ ಮಾಡಕ್ ಟ್ರೈ ಮಾಡ್ಚಿ ಆಚಿಂಗ ನಾನು ಅವಳ ಜೀವ ರಕ್ಷಣೆ ಮಾಡಕ್ಕಾಯ್ತು. ಹಿಂಗ ದಂಡಾಳನ ಶೂಟ್ ಮಾಡಿ ಕೊಲ್ಲಂಡಾಚಿ ಸರ್. ಎಸ್ ಸರ್, ಓಕೆ ಸರ್. ಎಂತ ಕೆಲಸ ಮಾಡಿದ್ದೆ ಅಕ್ಕ? ಎಂತ ಕೆಲಸ ಮಾಡಿದ್ದೆ ಅಕ್ಕ ನೀನು? ಆಚಾರ ಸಮಾಧಾನ ಮಾಡಿ. ಈ ಕಥೆಗೆ ಇದೇ ಸರ್ ಕರೆಕ್ಟ್ ಅನ್ನ ಕ್ಲೈಮ್ಯಾಕ್ಸ್.